ಚಿಂತನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನವೆಂಬರ್ 15ರಿಂದ 21ನೇ ತಾರೀಕಿನ ತನಕ ನ್ಯೂ ಬಾರ್ನ್ ವೀಕ್ ಅಂದು ಆಚರಣೆ ಮಾಡ್ತಾರೆ. ಸೊ ಅದರ ಸಲುವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮನೆಯಲ್ಲಿ ನವಜಾತ ಶಿಶುವಿನ ಆರೈಕೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ. ಸಾಮಾನ್ಯವಾಗಿ ಹೆಚ್ಚಿನ ತಾಯಂದಿರಲ್ಲಿ ಸಾಕಷ್ಟು ಪ್ರಶ್ನೆಗಳಿರ್ತದೆ. ತಮ್ಮ ನವಜಾತ ಶಿಶುವನ್ನು, ತಮ್ಮ ಮಗುವನ್ನು ಹೇಗೆ ಆರೈಕೆ ಮಾಡಬೇಕು, ಮನೆಯಲ್ಲಿ ಅವರಿಗೆ ಹೇಗೆ ಲಾಲನೆ ಪಾಲನೆಯನ್ನು ನೀಡಬೇಕು ಅನ್ನುವಂಥದ್ರ ಬಗ್ಗೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರುತಿ ಕೆ ಭಾರದ್ವಾಜ್. ಇವರು ನವಜಾತ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲದಲ್ಲಿ. ಮೊದಲದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ಕೂಡ ನಮಗೆ ಕರೆ ಮಾಡಬಹುದು. ಡಾಕ್ಟರ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಹೋಗ್ತಾರೆ. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಮೇಡಮ್, ಇವತ್ತು ನಾವು ಮನೆಯಲ್ಲಿ ನವಜಾತ ಶಿಶುವಿನ ಆರೈಕೆ ಇದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ. ಅದಕ್ಕಿಂತ ಮುಂಚೆ ನವೆಂಬರ್ 15ರಿಂದ 21ನೇ ತಾರೀಕಿನ ತನಕ ನ್ಯೂ ಬಾರ್ನ್ ವೀಕ್ ಎಂದು ಆಚರಣೆ ಮಾಡ್ತಾರೆ. ಸೊ ಈ ವರ್ಷ ಆಚರಣೆ ಮಾಡುವಂತ ಅದರ ಥೀಮ್ ಏನು ಡಾಕ್ಟರ್? ಇದ್ರ ಥೀಮ್ ಅಂತ ಅಂದ್ರೆ, ಪ್ರತಿ ವರ್ಷ ನವೆಂಬರ್ 2nd to 3rd week ನಾವು ನ್ಯೂ ಬಾರ್ನ್ಸ್ ಅಂದ್ರೆ ನವಜಾತ ಶಿಶುಗಳಿಗೆ ಸಮರ್ಪಕವಾಗಿ ಒಂದು ವೀಕ್ ಅನ್ನ ಆಚರಣೆ ಮಾಡ್ತೇವೆ. ಸೊ ಈ ಸಲದ ಥೀಮ್ ನಗರ ಪ್ರದೇಶಗಳಲ್ಲಿ ನವಜಾತ ಶಿಶುಗಳನ್ನ ಮನೆಯಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು ಅದ್ರ ಬಗ್ಗೆ ಜನಗಳಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಏನೋ ಈ ಥೀಮ್ ಅನ್ನ ಈ ಸಲ ಇಟ್ಟಿದ್ದಾರೆ. ಓಕೆ, ಪ್ರತಿ ವರ್ಷ ಒಂದೊಂದು ಥೀಮ್ ಇರ್ತದೆ? ಕರೆಕ್ಟ್, ಪ್ರತಿ ವರ್ಷ ಥೀಮ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಹಾಗೆ ಈ ಬಾರಿ ಅಂದ್ರೆ ನಗರ ಪ್ರದೇಶದಲ್ಲಿ ಮನೆಯಲ್ಲಿ ಮಗುವಿನ ಆರೈಕೆಯನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದು. ಸೊ ಸಾಕಷ್ಟು ತಾಯಂದಿರು ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರ್ತಾರೆ. ಸೊ ಅವರಿಗೂ ಕೂಡ ಒಂದು ಮಾಹಿತಿ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಡಾಕ್ಟರ್, ನನ್ನ ಮೊದಲನೇ ಪ್ರಶ್ನೆ, ಈ ಜನನದ ನಂತರ ಮೊದಲ ದಿನ ಆ ಮಗುವನ್ನ ಹೇಗೆ ಆರೈಕೆ ಮಾಡ್ಬೇಕು ಅಂತ? ಇದು ತುಂಬಾ ಏನೋ ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಮಗು ಹುಟ್ಟುತ್ತೆ ಅನ್ನೋದು ಏನೋ ಲಾಟ್ ಆಫ್ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಆದ್ರೆ ಆ ಖುಷಿ ಜೊತೆಗೆ ಹುಟ್ಟಿದ ನಂತರ ಸಾಕಷ್ಟು ಏನೋ ಸ್ಟ್ರೆಸ್ ಅಂತ ಹೇಳ್ತೀವಿ, ಅದು ಕೂಡ ತಾಯಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಹುಟ್ಟಿದ ನಂತರ ಏನ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ. ಸೊ ಹುಟ್ಟಿದ ಮೇಲೆ ನಾವು ಮಗು ಹುಟ್ಟಿದ ನಂತರ ಇಮಿಡಿಯೇಟ್ ಆಗಿ ಸ್ಕಿನ್ ಟು ಸ್ಕಿನ್ ಕೇರ್ ಅಂತ ಹೇಳಿ ಮಾಡ್ತೇವೆ. ಅಂದ್ರೆ ಹುಟ್ಟಿದ ನಂತರ ಮಗುವನ್ನ ತಾಯಿಯ ಎದೆ ಮೇಲೆ ಹಾಕ್ತೇವೆ. ಓಕೆ, ಸೊ ಆಗ ಏನೋ ತಾಯಿ ಮತ್ತು ಮಗುವಿನ ಬಾಂಧವ್ಯವನ್ನ ಹುಟ್ಟಿದ ತಕ್ಷಣದಿಂದನೇ ಅದನ್ನ ಜಾಸ್ತಿ ಮಾಡೋದಕ್ಕೆ. ಓಕೆ, ಅದು ಮೊದಲನೇದು. ಎರಡನೇದು, ಹುಟ್ಟಿದ 1 ಗಂಟೆ ಒಳಗೆ ತಾಯಿ ಎದೆ ಹಾಲನ್ನ ಮಗುವಿಗೆ ಉಣಿಸೋದಕ್ಕೆ ಶುರು ಮಾಡ್ಬೇಕು. ಓಕೆ, ಸೊ ಕೆಲವು ತಾಯಂದಿರಲ್ಲಿ ಇದೊಂದು ಏನೋ ಮೂಢನಂಬಿಕೆ ಇರುತ್ತೆ. ಹೌದು, ಓಕೆ, ಸೊ ಹಾಲನ್ನ ಕೊಡಬಾರ್ದು, ಕೆಲವರು ಹಿಂದಿ ಬಿಸಾಡ್ತಾರೆ. ಕರೆಕ್ಟ್, ಸೊ ಅದು ಹಳದಿ ಕಲರ್ ಅಲ್ಲಿ ಬಣ್ಣದಲ್ಲಿ ಹಾಲು ಬರ್ತದೆ, ಅದು ಕೆಟ್ಟಿರುವಂತ ಹಾಲು, ಅದು ಯೂಸ್ ಮಾಡಬಾರ್ದು ಅಂತ ಹೇಳಿ ಹಿಂಡಿ ಬಿಸಾಕ್ತಾರೆ. ಸೊ ಮಗುವಿಗೆ ಬೇರೆ ಹಾಲು, ಹಸುವಿನ ಹಾಲು, ಜೇನುತುಪ್ಪ ಇದನ್ನೆಲ್ಲ ಕೊಡ್ತಾರೆ. ಸೊ ಅದನ್ನ ಖಂಡಿತ ಮಾಡಬಾರ್ದು. ಸೊ ಇದು ಹಳದಿ ಬಣ್ಣದ ಹಾಲನ್ನು ನಾವು ಕೊಲೆಸ್ಟ್ರಮ್ ಅಂತ ಹೇಳ್ತೇವೆ. ಅದು ತುಂಬಾ ಅವಶ್ಯಕವಾದದ್ದು. ಅದರಲ್ಲಿ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಉಳ್ಳಂತ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಅಂಶಗಳು ಇರ್ತದೆ. ಸೊ ಅದನ್ನ ಖಂಡಿತ ಕೊಡಬೇಕು. ಇದು ತುಂಬಾ ಇಂಪಾರ್ಟೆಂಟ್, ಫಸ್ಟ್ ಮೊದಲನೇ ದಿನಕ್ಕೆ. ಎರಡನೇದು, ಹುಟ್ಟಿದ ನಂತರ ಸ್ಕಿನ್ ಟು ಸ್ಕಿನ್ ಕೇರ್, ಅದಾದ ಮೇಲೆ ಹಾಲನ್ನು ಕೊಡೋದು. ಅದು ಅದರ ಜೊತೆಗೆ ಶುದ್ಧವಾದಂತ ಕ್ಲೀನ್ ಕ್ಲಾತ್ ನಲ್ಲಿ, ಬಟ್ಟೆಯಲ್ಲಿ ಮಗುವನ್ನ ಚೆನ್ನಾಗಿ ಸುತ್ತಿ ಇಡಬೇಕು. ಇಲ್ಲಾಂತಂದ್ರೆ ಉಷ್ಣಾಂಶತೆ ಅಂದ್ರೆ ಟೆಂಪರೇಚರ್ ಕಮ್ಮಿ ಆಗೋ ಸಾಧ್ಯತೆ ಇರ್ತದೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್, ಹುಟ್ಟಿದ ತಕ್ಷಣ ಮಾಡಬೇಕಾದಂತ ಕೆಲಸಗಳು. ಇವಿಷ್ಟು ನಾವು ಮಗು ಹುಟ್ಟಿದ ತಕ್ಷಣ ಮಾಡಬೇಕಾಗಿರುವಂತಹ ಆರೈಕೆಯ ಕ್ರಮಗಳು. ನೆಕ್ಸ್ಟ್, ಈಗ ಮನೆಗೆ ಕರ್ಕೊಂಡು ಬರ್ತಾರೆ ಮಗುವನ್ನ. ಸೊ ಮನೆಯಲ್ಲಿ ನವಜಾತ ಶಿಶುವನ್ನ ಹೇಗೆ ಆರೈಕೆಯನ್ನ ಮಾಡ್ಬೇಕು ಅಂತ? ಓಕೆ, ಸೊ ಮನೆಯಲ್ಲಿ ಮೇನ್ ಆಗಿ ಅಂತಂದ್ರೆ ಮುಖ್ಯವಾಗಿ ಮೊದಲು ತಾಯಿ ತನ್ನ ಆರೈಕೆಯನ್ನ ಕರೆಕ್ಟ್ ಆಗಿ ಏನೋ ಮನೆಯಲ್ಲಿ ಇರೋಂಥವ್ರು, ಬಿಕಾಸ್ ಇದು ನಗರ ಪ್ರದೇಶದಲ್ಲಿ ಮಾತಾಡ್ತಾ ಇದ್ದೇವೆ. ಕೆಲವು ಸಲ ಸಾಕಷ್ಟು ತಾಯಂದ್ರು ಕೆಲವು ದಿನಗಳ ನಂತರ ವರ್ಕಿಂಗ್ ವಿಮೆನ್ ಅಂತ ಹೇಳಿ ಹೇಳ್ತೇವೆ. ಸೊ ಅವ್ರಿಗೆ ಸಾಕಷ್ಟು ಸಪೋರ್ಟ್ ಸಿಸ್ಟಮ್ ಇಂಪಾರ್ಟೆಂಟ್. ಅದರ ಜೊತೆಗೆ ತಾಯಂದ್ರ ರೋಲ್, ತಾಯಂದ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತು, 6 ತಿಂಗಳವರೆಗೆ ಎದೆ ಹಾಲನ್ನ ಮಾತ್ರ ಮಗುವಿಗೆ ಕೊಡಬೇಕು. ಓಕೆ, ಸ್ತನಪಾನ 6 ತಿಂಗಳವರೆಗೆ ಕೇವಲ ತಾಯಿಯ ಹಾಲು ಮಾತ್ರ ಕೊಡಬೇಕು, ಬೇರೆ ಯಾವ ಹಾಲನ್ನು ಕೊಡಬಾರ್ದು, ನೀರನ್ನು ಕೂಡ ಕೊಡಬಾರ್ದು. ಎದೆ ಹಾಲಿನ ಜೊತೆಗೆ WHO ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಮಕ್ಕಳಿಗೆ ನಾವು ವಿಟಮಿನ್ ಡಿ ಡ್ರಾಪ್ಸ್ ಅಂತ ಹೇಳಿ ಕೊಡ್ತೇವೆ, ಅದನ್ನ ಮಾತ್ರ ಕೊಡಬೇಕು. ಸೊ ಅದಲ್ಲದೆ ಬೇರೆ ಇನ್ನೇನನ್ನು ಕೊಡಬಾರ್ದು. ಅಗೇನ್,
ತಾಯಿ ಎದೆ ಹಾಲನ್ನ ಮಾತ್ರ ಸಿಕ್ಸ್ ಮಂತ್ಸ್ ವರೆಗೂ ಕೊಡಬೇಕು. ಅದರ ಜೊತೆಗೆ ಮಗುವನ್ನ ಶುದ್ಧವಾಗಿ ಇಟ್ಕೋಬೇಕು. ಸೊ ಮಗುವನ್ನ ಸುತ್ತಿ ಕ್ಲೀನ್ ಕ್ಲಾತ್ ನಲ್ಲಿ ಶುದ್ಧವಾದ ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ಇಡಬೇಕು. ಅದರ ಜೊತೆಗೆ ಕೆಲವೊಮ್ಮೆ ಏನಾಗ್ತದೆ ಏನೋ ಅಂಬಲಿಕಲ್ ಕಾರ್ಡ್ ಅಂತ ಹೇಳಿ ಹೇಳ್ತೇವೆ, ಅಂದ್ರೆ ಹೊಕ್ಕಳ ಬಳ್ಳಿ. ಸೊ ಅದನ್ನ ಕೂಡ ಕರೆಕ್ಟ್ ಆಗಿ ನೋಡ್ಕೋಬೇಕು. ಹೇಗೆ ಆರೈಕೆ ಮಾಡ್ಬೇಕು ಡಾಕ್ಟರ್? ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಬಿಕಾಸ್ ಎಷ್ಟೊಂದ್ ಸಲ ಕೇಳ್ತಾರೆ ಇದಕ್ಕೆ ಏನು ಹಚ್ಚಬೇಕು, ಇದು ಯಾವಾಗ ಬೀಳುತ್ತೆ ಅಂತ ಹೇಳೋದು. ಸೊ ನಾರ್ಮಲ್ ಆಗಿ ಈ ಹೊಕ್ಕಳ ಬಳ್ಳಿ ಅನ್ನೋದು ಹುಟ್ಟಿದ ನಂತರ ಒಂದು 5-14 ದಿನ, 2 ವಾರದಷ್ಟೊತ್ತಿಗೆ ತಾನಾಗಿಯೇ ಬೀಳುತ್ತೆ. ಸೊ ಅದವರೆಗೂ ನಾವು ಏನನ್ನು ಅದಕ್ಕೆ ಹಚ್ಚಬಾರದು. ಓಕೆ, ಸೊ ಕೆಲವು ಜಾಗಗಳಲ್ಲಿ ಏನೋ ಬೇರೆ ಅಂಶಗಳನ್ನ ಹಚ್ಚೋದು, ಕೆಲವು ಕಡೆ ಈವನ್ ಸಗಣಿಯನ್ನ ಹಚ್ಚೋದು, ಇದೆಲ್ಲ ನೋಡಿದ್ದೇವೆ. ಸೊ ಅದೆಲ್ಲ ಮಾಡಿದಾಗ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಅಂದ್ರೆ ಮಗುವಿಗೆ ಸೋಂಕಿನ ಅಂಶ ಜಾಸ್ತಿ ಆಗುತ್ತೆ. ಸೊ ಅದನ್ನ ಮಾಡಬಾರದು. ಸೊ ಆದಷ್ಟು ಅದನ್ನ ಸ್ವಚ್ಛವಾಗಿ ಇಡಬೇಕು, ಡ್ರೈ ಆಗಿ ಇಡಬೇಕು. ಓಕೆ, ಮತ್ತೆ ಅದನ್ನ ಈಗ ಡಯಪರ್ ಏನಾದ್ರೂ ಹಾಕ್ತಾ ಇದೀವಿ ಅಂತಂದ್ರೆ ಡಯಪರ್ ಇಂದ ಆಚೆ ಇಡಬೇಕು, ಒಳಗಡೆ ಇಡಬಾರ್ದು. ಸೊ ದಟ್ ಮಗು ಮೂತ್ರ ಮಾಡಿದಾಗ ಅಥವಾ ಮಲ ಅಂದ್ರೆ ಮೋಷನ್ ಮಾಡಿದಾಗ ಅದು ಅದಕ್ಕೆ ಕಾಂಟ್ಯಾಕ್ಟ್ ಬರಬಾರದು. ಸೊ ದಟ್ ಅದು ಕ್ಲೀನ್ ಆಗಿ ಇಡಬೇಕು. ಅದಾದ್ಮೇಲೆ ಅದು ತಾನಾಗಿಯೇ ಡ್ರೈ ಆಗಿ ಶುಷ್ಕವಾಗಿ ತಾನಾಗಿಯೇ ಬಿದ್ದು ಹೋಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಕ್ಲೀನ್ ಆಗಿ ಇಡಬೇಕು ಅಷ್ಟೇ. ಓಕೆ, ಇವಿಷ್ಟು ಮಾಡ್ಬೇಕಾಗ್ತದೆ ಡಾಕ್ಟರ್. ಕೆಲವರಿಗೆ ವರ್ಕಿಂಗ್ ವುಮನ್ ಇರ್ತಾರೆ ಸರ್, ಅವರು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿ ಮಗುವಿಗೆ ಬಾಟಲ್ ಹಾಲನ್ನ ಕೊಟ್ಟು ಹೋಗ್ತಾರೆ ಡಾಕ್ಟರ್. ಸೊ ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಬಾಟಲ್ ಹಾಲು ಕುಡಿಯೋದು? ಬಾಟಲ್ ಹಾಲ್ ಅಂತಂದ್ರೆ ನಾವು ಖಂಡಿತ ಹೇಳ್ತೇವೆ, ಆದಷ್ಟು ಕೂಡ 6 ಮಂತ್ಸ್ ವರೆಗೂ, 6 ತಿಂಗಳು ಮುಗಿಯುವವರೆಗೂ ಡೈರೆಕ್ಟ್ ಎದೆ ಹಾಲು. ಓಕೆ, ಎದೆ ಹಾಲನ್ನೇ ಕೊಡ್ಬೇಕಂತ ಹೇಳಿ ಎಲ್ಲ ಕಡೆಯೂ ಇದು ಕಾಮನ್ ಆಗಿ ಹೇಳೋದು. ಸೊ ಅದರಿಂದ ಸಾಕಷ್ಟು ಏನೋ ಉಪಯೋಗಗಳು ತಾಯಿಗೂ ಇರುತ್ತೆ, ಮತ್ತೆ ಮಗುವಿಗೂ ಕೂಡ ಇರ್ತದೆ. ಮಗುವಿಗೆ ಹೇಗೆ ಏನೋ ಹಸುವಿನ ಹಾಲು ಹಸುವಿಗೆ ಅಂತ ಹೇಳ್ತೇವೆ, ಹಾಗೆ ತಾಯಿಯ ಹಾಲು ಏನೋ ಮಗುವಿಗೆ. ಸೊ ಮಗುವಿಗೆ ಏನೇನು ಬೇಕಾಗಿರುತ್ತೆ ಅಂಶಗಳು ಬೆಳೆಯೋದಕ್ಕೆ, ಅದೆಲ್ಲ ಏನೋ ಟೈಲರ್ ಮೇಡ್ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ಮಗುವಿಗೆ ಏನ್ ಬೇಕೋ ಅದಕ್ಕೆ ತಕ್ಕ ಪ್ರಮಾಣದಲ್ಲಿ ದೇವರು ಕೊಟ್ಟಿರ್ತಾನೆ. ಸೊ ಆದ್ರಿಂದ ಆದಷ್ಟು ತಾಯಿ ಹಾಲನ್ನೇ ಕೊಡ್ಬೇಕು. ಬಟ್ ಸಮಟೈಮ್ಸ್ ನಾವು ಅರ್ಥ ಮಾಡ್ಕೋಬೇಕು, ಕೆಲವು ಏನೋ ತಾಯಂದ್ರು ವರ್ಕಿಂಗ್ ವಿಮೆನ್ ಇರ್ತಾರೆ, ಆಗ ಹೋಗೋದಿರುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ, ತಾಯಂದ್ರು ಎದೆ ಹಾಲನ್ನೇ ಎಕ್ಸ್ಪ್ರೆಸ್ ಮಾಡಿ, ಅಂದ್ರೆ ಹಾಲನ್ನ ಹಿಂಡಿ ಅದನ್ನ ಏನೋ ಸ್ಟೋರ್ ಮಾಡಿ ಇಟ್ಟು ಹೋಗ್ಬೋದು. ಸೊ ಅದು ಸ್ಟೋರ್ ಮಾಡೋದಕ್ಕೆ ಕೂಡ ಹೇಗೆ ಮಾಡ್ಬೇಕು, ಎಷ್ಟು ಗಂಟೆ ಕಾಲ ಏನೋ ರೂಮ್ ಟೆಂಪರೇಚರ್ ಅಲ್ಲಿ ಹೇಗೆ ಇಡ್ಬೋದು, ಅಥವಾ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಹೇಗೆ ಇಡ್ಬೋದು, ಸೊ ಅದನ್ನ ಹೇಳಿಕೊಡ್ಬೇಕಾಗತ್ತೆ ಅಂತ ಸಮಯದಲ್ಲಿ. ಸೊ ಬಟ್ ಈಗ ಮೋಸ್ಟ್ ಪ್ಲೇಸಸ್ ಅಲ್ಲಿ ಸಾಕಷ್ಟು ಕಾರ್ಯಗಳಲ್ಲಿ ಅಟ್ಲೀಸ್ಟ್ 6 ಮಂತ್ಸ್ ಆಫ್ ಮೆಟರ್ನಿಟಿ ಲೀವ್ ಇರುತ್ತೆ. ಸೊ ಅಟ್ಲೀಸ್ಟ್ 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಏನೋ ಮಾಡೋದು ಅವಶ್ಯಕ. ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ನವಜಾತ ಶಿಶುವಿನಲ್ಲಿ ಈ ಸೋಂಕನ್ನ ಹೇಗೆ ತಡೆಯಬಹುದು ಇನ್ಫೆಕ್ಷನ್? ಅಗೇನ್ ನಾವು ಮತ್ತೆ ಸ್ತನಪಾನಕ್ಕೆನೆ ಬರ್ತೇವೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ತುಂಬಾ ಅವಶ್ಯಕವಾದದ್ದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಗೇನ್. ಓಕೆ, ತಾಯಿ ಎದೆ ಹಾಲನ್ನ ಮಾತ್ರ ಕೊಡೋದು, ಬೇರೆ ಇನ್ಯಾವ ಹಾಲನ್ನು ಕೊಡಬಾರದು. ಸೊ ಬೇರೆದೆಲ್ಲ ಕೊಡುವಾಗ ಅಥವಾ ಬಾಟಲ್ ಯೂಸ್ ಮಾಡುವಾಗ ಇನ್ಫೆಕ್ಷನ್ ರಿಸ್ಕ್, ಸೋಂಕು ಜಾಸ್ತಿ ಆಗ್ತದೆ. ಬಿಕಾಸ್ ನಾವು ಅದನ್ನ ಬೇರೆ ಕೈಯಲ್ಲಿ ಮುಟ್ಟೋದು, ಅಲ್ಲಿ ಇಲ್ಲಿ ಕೆಳಗಡೆ ಬಿದ್ದಿರುತ್ತೆ, ನಿಪ್ಪಲ್ ಯೂಸ್ ಮಾಡೋದು. ಸೊ ಇದರಿಂದ ಸೋಂಕಿನ ಅಂಶ ಜಾಸ್ತಿ ಆಗ್ತದೆ ಆದಷ್ಟು. ಮತ್ತೆ ವಿಸಿಟರ್ಸ್ ನ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ. ಏನೋ ಅಥವಾ ಬೇರೆಯವ್ರಿಗೆ ಏನಾದ್ರು ಕೆಮ್ಮು ನೆಗಡಿ ಶೀತ ಇದ್ರೆ ಏನೋ ಮಗುವಿನ ಹತ್ರ ಬರುವಾಗ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡ್ಬೇಕಾಗತ್ತೆ. ಹಾಗೆಯೇ ಬೇರೆಯವರು ಮಗುವನ್ನ ಮುಟ್ಟುವಾಗ ನಾರ್ಮಲ್ ಸೋಪ್ ಅಂಡ್ ವಾಟರ್, ಅದರಲ್ಲಿ ಅಟ್ಲೀಸ್ಟ್ ಹ್ಯಾಂಡ್ ವಾಶ್ ಮಾಡಿ ಏನೋ ಮಗುವನ್ನ ಮುಟ್ಟಿದ್ರೆ ಅದು ಬೆಸ್ಟ್. ಅದರ ಜೊತೆಗೆ ನಾರ್ಮಲ್ ಆಗಿ ನವಜಾತ ಶಿಶು ಹುಟ್ಟಿದ ಮೇಲೆ ಏನೇನು ಲಸಿಕೆ ಹಾಕಬೇಕು, ಸೊ ಅದನ್ನ ಹಾಕಿಸ್ಬೇಕು. ಸೊ ಇದೆಲ್ಲ ಕಾಮನ್ ಇಂಪಾರ್ಟೆಂಟ್ ಥಿಂಗ್ಸ್ ಸೋಂಕನ್ನ ಕಮ್ಮಿ ಮಾಡೋದಕ್ಕೆ. ಓಕೆ, ಆ ಮಗುವನ್ನ ಡಾಕ್ಟರ್ ಯಾವಾಗ ಸ್ನಾನ ಮಾಡಿಸ್ಬೇಕು ಮತ್ತೆ ಹೇಗೆ ಸ್ನಾನ ಮಾಡಿಸ್ಬೇಕು ಅನ್ನುವಂಥದ್ದು? ಸೊ ಇದು ಸಾಕಷ್ಟು ತಾಯಂದ್ರಿಗೆ ಹೆದರಿಕೆ ಇರುತ್ತೆ, ಹೇಗೆ ಮಾಡಿಸೋದಂತ. ಅದೇ ರೀತಿ ಚಿಕ್ಕ ಮಗು, ಅದೇ ರೀತಿ ಏನೋ ಹಿಂದಿನ ಕಾಲದ ಏನೋ ಅವ್ರ ತಾಯಂದ್ರು ಅಜ್ಜಿಯರು ಕೂಡ ಅವರ ಜೊತೆಗೆ ಇರ್ತಾರೆ. ಸೊ ಅವರು ಮೋಸ್ಟ್ ಆಫ್ ದ ಟೈಮ್ ಕೇಳೋದು ಇವತ್ತೇ ಮಾಡಿಸ್ತೇವೆ, ಹುಟ್ಟಿದ ತಕ್ಷಣವೇ ಮಾಡಿಸ್ತೇವೆ, ಕ್ಲೀನ್ ಮಾಡ್ತೇವೆ ಅಂತ. ಸೊ ಬಟ್ ನಾವು ಹೇಳೋದೇನಂತಂದ್ರೆ, ಹುಟ್ಟಿದ ಮಗು ಹುಟ್ಟಿದ ದಿನಾನೇ ನಾವು ಏನೋ ಡೈರೆಕ್ಟ್ ಸ್ನಾನ ಮಾಡಿಸೋದಕ್ಕೆ ಅಡ್ವೈಸ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಮಗು ತಾಯಿಯ ಗರ್ಭಕೋಶದಲ್ಲಿ ಒಳಗಡೆ ಇರುವಾಗ ಅಲ್ಲಿನ ಲಿಕ್ವಿಡ್ ಅಂದ್ರೆ ದ್ರವದಲ್ಲಿ ಇರ್ತದೆ, ಅದು ಟೆಂಪರೇಚರ್ ಏನೋ ನಮ್ಮ ಬಾಡಿ ಟೆಂಪರೇಚರ್ ಏನಿರುತ್ತೆ ಆ ಲಿಕ್ವಿಡ್ ಟೆಂಪರೇಚರ್ ಕೂಡ ಆಲ್ಮೋಸ್ಟ್ 38 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ಮಗು ಡೈರೆಕ್ಟ್ ಆಗಿ ಒಂದು ವಾರ್ಮ್ ಎನ್ವೈರನ್ಮೆಂಟ್ ಅದರಿಂದ ಆ ಪರಿಸರದಿಂದ ಆಚೆ ಬಂದಾಗ ಏನೋ ಮಗುವಿಗೆ ಕೂಡ ಸ್ವಲ್ಪ ಟೈಮ್ ಬೇಕು ಆಚೆ ಕಡೆ ಏನೋ ನಮ್ಮ ಈ ಪರಿಸರದಲ್ಲಿ ಅಡ್ಜಸ್ಟ್ ಆಗೋದಕ್ಕೆ. ಸೊ ಅದಕ್ಕಾಗಿ ಮಗು ಹುಟ್ಟಿದ ನಂತರ ಮೇನ್ ಆಗಿ ಹೇಳೋದು ಅದನ್ನ ಚೆನ್ನಾಗಿ ಒರೆಸಿ, ಲಿಕ್ವಿಡ್ ಇರೋದನ್ನ ಮಗುವಿನ ಮೈಯಿಂದ ಒರೆಸಿ
ಶುದ್ಧ ಬಟ್ಟೆಯಲ್ಲಿ ಮಗುವನ್ನು ಸುತ್ತಿ ಇಡಬೇಕು. ಆದಷ್ಟು ಮೊದಲನೇ ದಿನ ಎರಡನೇ ದಿನ ಸ್ನಾನ ಮಾಡಿಸೋದು ಬೇಡ. ಅದಾದ ಮೇಲೆ ಸ್ನಾನ ಮಾಡಿಸ್ಬೋದು, ಬಟ್ ಅಗೇನ್ ಸ್ನಾನ ಮಾಡಿಸಿದ ಮೇಲೆ ಶುದ್ಧ ಬಟ್ಟೆಯಲ್ಲಿ ಡ್ರೈ ಅಲ್ಲಿ ಸುತ್ತಿ ಚೆನ್ನಾಗಿ ಸುತ್ತಿ ಇಡಬೇಕು. ಎಸ್ಪೆಷಲಿ ಕೆಲವು ಸಲ ಕೆಲ ಮಕ್ಕಳಿಗೆ ಏನು ವೆಯ್ಟ್ ಕಮ್ಮಿ ಇರ್ಬೋದು, ಓಕೆ, ತೂಕ ಎರಡೂವರೆಗಿಂತ ಕಮ್ಮಿ ಇದ್ದಿರ್ಬೋದು, ಅಥವಾ ಡೇಟ್ಗೆ ಮುಂಚೆ ಹುಟ್ಟಿರ್ಬೋದು ಕೆಲ ಮಕ್ಕಳು. ಸೊ ನಾರ್ಮಲ್ ಆಗಿ ಎಲ್ಲ ಮಕ್ಕಳು 38 ರಿಂದ 40 ವಾರ ತಾಯಿ ಗರ್ಭಿಣಿಯಾಗಿ ಅಷ್ಟು ಮುಗಿದ ಮೇಲೆ ಹುಟ್ಟುತ್ತವೆ. ಸೊ 37 ವಾರಕ್ಕಿಂತ ಮಕ್ಕಳು ಮುಂಚೆ ಹುಟ್ಟಿದಾಗ ಅದನ್ನ ಪ್ರಿಮೆಚೂರ್ ಡೆಲಿವರಿ ಅಂತ ಹೇಳ್ತೇವೆ. ಸೊ ಅಂತ ಮಕ್ಕಳಿಗೆ ಈ ಬಾಡಿ ಟೆಂಪರೇಚರ್ ಅಂದ್ರೆ ತಾಪಮಾನ ಈಸಿಯಾಗಿ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಾಯ್ತಂದ್ರೆ ಏನೋ ಮಗುವಿಗೆ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಸೊ ಅಂತ ಮಕ್ಕಳಲ್ಲಿ ಅಟ್ಲೀಸ್ಟ್ ಮೊದಲನೇ ವಾರದಲ್ಲಿ ಡೈರೆಕ್ಟ್ ನೀರು ಹಾಕಿ ಸ್ನಾನ ಮಾಡಿಸೋದ್ರ ಬದಲಿಗೆ ಸ್ಪಂಜ್ ಬಾತ್ ಅಂತ ಹೇಳ್ತೇವೆ, ಅಂದ್ರೆ ಕ್ಲೀನ್ ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಕಾಟನ್ ಆಗಿರ್ಬೋದು, ಸ್ವಲ್ಪ ಬಿಸಿ ನೀರಿನಲ್ಲಿ ಅದನ್ನ ಹಿಂಡಿ ಒರೆಸಿ ಕ್ಲೀನ್ ಮಾಡುವಂತಹದ್ದು, ಓಕೆ, ಅದನ್ನ ಮಾಡಿದರೆ ಬೆಟರ್. ಬಟ್ ಬೇರೆ ಏನೋ ವೆಲ್ ಗ್ರೋನ್ ಬೇಬೀಸ್, ವೆಯ್ಟ್ ಚೆನ್ನಾಗಿದೆ ಮತ್ತೆ ಡೇಟ್ಗೆ ತಕ್ಕ ಮಕ್ಕಳು 3-4 ದಿನದ ಮೇಲೆ ಮಾಡಿಸಬಹುದು. ಬಟ್ ಅಗೇನ್ ಕ್ಲೀನ್ ಆಗಿ ಡ್ರೈ ಆಗಿ ಇಟ್ಕೋಬೇಕು. ಮಗುವಿನ ವೆಯ್ಟ್ ನಾರ್ಮಲ್ ಆಗಿ ಎಷ್ಟಿರಬೇಕು ಡಾಕ್ಟರ್? ಕೆಲವರಿಗೆ ಅಂದ್ರೆ ವೆಯ್ಟ್ ಲಾಸ್ ಕಡಿಮೆ ಇದ್ರೆ ಸ್ವಲ್ಪ ಟೆನ್ಷನ್ ಪಟ್ಕೊಳ್ತಾರೆ, ಮಗು ತೂಕ ಇಲ್ಲ ಅಂತ ಹೇಳಿ. ಸೊ ಎಷ್ಟಿರಬೇಕು ನಾರ್ಮಲ್ ಆಗಿ? ಸೊ ನಾರ್ಮಲ್ ಆಗಿ ನಮ್ಮ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಅಟ್ಲೀಸ್ಟ್ 2-800 ರಿಂದ 3-500 ಗ್ರಾಂ, ಅಂದ್ರೆ 2 ಕಿಲೋ 800 ಗ್ರಾಂ ಇಂದ 3.5 ಕಿಲೋ ಅದರ ಒಳಗಿದ್ರೆ ಅದು ನಾರ್ಮಲ್ ವೆಯ್ಟ್ ಅಂತ ಹೇಳ್ತೇವೆ. ಬಟ್ ಸಾಕಷ್ಟು ಮಕ್ಕಳು 2.5 ಕಿಲೋಗಿಂತ ಕಮ್ಮಿ ಇರ್ತಾರೆ. ಅದು ತಾಯಂದ್ರ ಪೋಷಣೆ ಮೇಲೆ ಕೂಡ ಏನೋ ಸಾಕಷ್ಟು ಡಿಪೆಂಡ್ ಆಗ್ತದೆ. ಮತ್ತೆ ತಾಯಂದ್ರಿಗೆ ಏನಾದ್ರೂ ಬೇರೆ BP ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಅದ್ರ ಮೇಲೆ ಎಲ್ಲ ಮಗುವಿನ ತೂಕ ಡಿಪೆಂಡ್ ಆಗುತ್ತೆ. ಓಕೆ, ಒಂದು ವೇಳೆ ಕಡಿಮೆ ಇದೆ ಡಾಕ್ಟರ್, ಏನಾದ್ರೂ ಪ್ರಾಬ್ಲಮ್ ಆಗ್ತದಾ ಮಗುವಿಗೆ? ಹೇಗೆ ಆರೈಕೆ ಮಾಡ್ಬೇಕಾಗ್ತದೆ ಮಗುವನ್ನ? ಮಗು ಅಗೇನ್ ವೆಯ್ಟ್ ಕಮ್ಮಿ ಇದ್ರೆ ಮಗುವಿನ ವೆಯ್ಟ್ ಮಾತ್ರ ಕಮ್ಮಿ ಇದೆಯಾ ಅಥವಾ ಅದರ ಜೊತೆಗೆ ಡೇಟ್ ಪ್ರಕಾರ ಕೂಡ ಮಗುವಿನ ಏಜ್ ಕಮ್ಮಿ ಇದೆಯಾ ಅಂತ ಹೇಳಿ ನೋಡ್ಬೇಕಾಗ್ತದೆ. ಸೊ ನಾರ್ಮಲ್ ಆಗಿ ಹುಟ್ಟಿರೋ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್, ನಾರ್ಮಲ್ ಆಗಿ 38 ವಾರದಲ್ಲಿ ಹುಟ್ಟಿರೋ ಮಗು 2500, 2400, ಇದು ವೆರಿ ಕಾಮನ್ ಸಿನಾರಿಯೋ ಇಂಡಿಯನ್ ಸೆಟಪ್ ಅಲ್ಲಿ. ಸೊ ಅಂತ ಮಕ್ಕಳಿಗೆ ಹೇಳಿದ ಹಾಗೆ ಟ್ರೀಟ್ಮೆಂಟ್ ಎಲ್ಲ ಸೇಮ್, ಓಕೆ. ಸೊ ಮೊದಲನೇ ದಿನದಿಂದಾನೇ ಸ್ತನಪಾನವನ್ನ ಮಾಡಿಸೋದು, ಓನ್ಲಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳಿ ಹೇಳ್ತೇವೆ. ಅಗೇನ್ ಇಂಥ ಮಕ್ಕಳಲ್ಲಿ ಡೈರೆಕ್ಟ್ ಆಗಿ ಸ್ನಾನ ಮಾಡಿಸೋದನ್ನ ಸ್ವಲ್ಪ ಡಿಲೇ, ಅಂದ್ರೆ ಲೇಟ್ ಮಾಡ್ಬೇಕಾಗ್ತದೆ. ಬಟ್ ಡೈಲಿ ಸ್ಪಂಜ್ ಬಾತ್ ಮಾಡಿ ಕ್ಲೀನ್ ಆಗಿ ಶುದ್ಧವಾದ ಬಟ್ಟೆಯಲ್ಲಿ 2-3 ರೌಂಡ್ ಸುತ್ತಿ ಟೆಂಪರೇಚರ್ ಅಂತಂದ್ರೆ ತಾಪಮಾನ ಕರೆಕ್ಟ್ ಆಗಿ ಇರೋ ತರ ನೋಡ್ಕೋಬೇಕು. ಓಕೆ, ಅದೇ ರೀತಿ ಡಾಕ್ಟರ್, ಇನ್ನು ಮಗುವಿನ ಚರ್ಮವನ್ನ ಆರೈಕೆ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಮಗು ಚರ್ಮವನ್ನ ಹೇಗೆ ಆರೈಕೆ ಮಾಡ್ಬೇಕು ಡಾಕ್ಟರ್? ಮಗು ಒಳಗಡೆ ಇರುವಾಗ ನಾವು ಏನೋ ಆ ಲಿಕ್ವಿಡ್ ಅಲ್ಲಿ ಹೇಳಿದ್ನಲ್ಲ, ದ್ರವದಲ್ಲಿ ಇರುತ್ತೆ ಅಂತ ಹೇಳಿ. ಸೊ ಅಲ್ಲಿಯೇ ಮಗುವಿನ ಚರ್ಮವನ್ನ, ಇದು ನ್ಯಾಚುರಲ್ ಮೇಡ್, ಓಕೆ. ಸೊ ಆ ಮಗುವಿನ ಸ್ಕಿನ್ ಅನ್ನ ನಾರ್ಮಲ್ ಆಗಿ ಯಾವ ರೀತಿ ಇಟ್ಕೋಬೇಕು ಅದೆಲ್ಲ ಅಲ್ಲಿ ನಡೀತಾ ಇರುತ್ತೆ. ಸೊ ಆಚೆ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿ, ಸೊ ನಾರ್ಮಲ್ ಆಗಿ ಏನ್ ಹೇಳ್ತೇವೆ, ಲೈಟ್ ಅಂದ್ರೆ ಸಾಮಾನ್ಯವಾಗಿ ಮೈಲ್ಡ್ ಮಾಯಿಶ್ಚರೈಸರ್, ಲೈಟ್ ಮಾಯಿಶ್ಚರೈಸರ್ಸ್ ನ ಮಗುವಿಗೆ ಹಚ್ಚಬಹುದು ಸ್ಕಿನ್ನಿಗೆ. ಇಲ್ಲ ಅಂತ ಅಂದ್ರೆ ಈವನ್ ಕೆಲ ಎಣ್ಣೆಗಳು ಲೈಕ್ ಕೋಕೋನಟ್ ಆಯಿಲ್, ಏನೋ ತೆಂಗಿನ ಎಣ್ಣೆ ಇರಬಹುದು, ಅಥವಾ ಆಲಿವ್ ಆಯಿಲ್ ಇರ್ಬೋದು, ಅಥವಾ ಬಾದಾಮಿ ಎಣ್ಣೆ, ಆಲ್ಮಂಡ್ ಆಯಿಲ್ ಇರ್ಬೋದು, ಅದನ್ನ ಮೈಗೆ ಹಚ್ಚಬಹುದು. ಓಕೆ, ಸೊ ಅದರಿಂದ ಸ್ಕಿನ್ ಏನೋ ನಾರ್ಮಲ್ ಇದಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಅದೇ ರೀತಿ ಯಾವಾಗ ಮಸಾಜ್ ಮಾಡಬಹುದು ಮಗುವಿಗೆ? ಸೊ ನಾರ್ಮಲ್ ಆಗಿ ಹೇಗೆ ಮಾಡ್ಬೇಕು ಅದು ಕೂಡ ಇರ್ತದೆ. ಹಾ, ಮಸಾಜ್ ಇಂದ ಸಾಕಷ್ಟು ಏನೋ ಉಪಯೋಗಗಳು ಕೂಡ ಇದೆ. ಸೊ ಮಸಾಜ್ ಮಾಡುವಾಗ ಮಗುವಿನ ಚರ್ಮದಲ್ಲಿ ಏನೋ ಡೆವಲಪ್ಮೆಂಟ್, ಮತ್ತೆ ನಾರ್ಮಲ್ ಅದರ್ ಡೆವಲಪ್ಮೆಂಟ್ ಬೆಳವಣಿಗೆಗೆ ಕೂಡ ಮಸಾಜ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಬೋನ್ಸ್ ಸ್ಟ್ರಾಂಗ್ ಆಗೋದು ಅದೆಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಮಗುವಿಗೆ ಅರೌಂಡ್ ಅಟ್ಲೀಸ್ಟ್ 1-2 ವಾರ ಆದ ನಂತರ ನಾವು ಏನು ಮಸಾಜ್ ಅನ್ನ ಮಾಡೋದಕ್ಕೆ ಅಡ್ವೈಸ್ ಮಾಡ್ತೇವೆ. ಅಗೇನ್ ಮಸಾಜ್ ಮಾಡುವಾಗ ಈ ರೆಗ್ಯುಲರ್ ಆಯಿಲ್ಸ್ ನಾವು ಹೇಳಿದ ಹಾಗೆ ತೆಂಗಿನೆಣ್ಣೆ ಇರಬಹುದು ಅಥವಾ ಆಲಿವ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಅನ್ನು ಯೂಸ್ ಮಾಡಿ ಮಸಾಜ್ ಮಾಡಬಹುದು. ಓಕೆ, ಒನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್, ನವಜಾತ ಶಿಶುವಿನಲ್ಲಿ ಕಾಮಾಲೆ ಅನ್ನುವಂಥದ್ದು ಕಾಮನ್ ಅಂತ ಹೆಚ್ಚಿನವರು ಕೇಳ್ತಾರೆ ಡಾಕ್ಟರ್, ಇದಕ್ಕೆ ನೀವು ಆನ್ಸರ್ ಅನ್ನ ಕೊಡ್ಬೇಕು. ಕಾಮನ್ ಆಯ್ತು, ಇದು ಇದು ತುಂಬಾನೇ ಏನೋ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ನವಜಾತ ಶಿಶುಗಳಲ್ಲಿ ಕಾಮಾಲೆ ಅಂದ್ರೆ ಹಳದಿ ಅನ್ನುವಂಥದ್ದು, ಕಣ್ಣು ಮತ್ತೆ ಚರ್ಮ ಹಳದಿ ಆಗುವಂಥದ್ದು ತುಂಬಾನೇ ಕಾಮನ್, ತುಂಬಾನೇ ಸಾಮಾನ್ಯ. ನಾರ್ಮಲ್ ಆಗಿ ಹುಟ್ಟಿದಂತ 10 ಮಕ್ಕಳಲ್ಲಿ ಆಲ್ಮೋಸ್ಟ್ 6 ಮಕ್ಕಳಿಗೆ ಈ ಕಾಮಾಲೆ ಅನ್ನೋದು ಇರುತ್ತೆ. ಇದು ಯಾಕೆ ಇರುತ್ತೆ ಅಂತ ಅಂದ್ರೆ, ಮಗು ಹುಟ್ಟುವಾಗ
ಲಿವರ್ ಅಂತ ಹೇಳ್ತೀವಲ್ಲ ಯಕೃತ್ ಲಿವರ್ ಅನ್ನೋದು ಅಷ್ಟು ಡೆವಲಪ್ ಆಗಿರೋದಿಲ್ಲ. ಸೊ ಮೊದಲನೇ ವಾರ ಎರಡನೇ ವಾರದಷ್ಟೊತ್ತಿಗೆ ಅದು ಏನೋ ಮೆಚ್ಯೂರಿಟಿ ಅಂತ ಹೇಳಿ ಹೇಳ್ತೇವೆ, ಅದು ಮೆಚ್ಯೂರಿಟಿ ಬರ್ತದೆ. ಸೊ ಅದು ಮೆಚ್ಯೂರ್ ಆಗೋವರೆಗೂ ಸ್ವಲ್ಪ ಕಾಮಾಲೆ ಎಲ್ಲ ಮಕ್ಕಳಲ್ಲೂ ಕಂಡು ಬರೋದು ಬಹಳ ಸಹಜ. ಸೊ ಅಂತ ಸಹಜವಾದಂತ ಕಾಮಾಲೆಗೆ ಆಕ್ಚುಲಿ ಏನು ಮಾಡ್ಬೇಕಾಗಿಲ್ಲ. ಸೊ ತಾಯಿ ಹೇಗೆ ಹಾಲನ್ನ ಕೊಡ್ತಾ ಇರ್ತಾರೆ, ಸೊ ಕೆಲ ದಿನಗಳಲ್ಲಿ ನಾರ್ಮಲ್ ಆಗಿ 3-5 ದಿನಗಳಲ್ಲಿ ಸ್ವಲ್ಪ ಕಾಮಾಲೆ ಜಾಸ್ತಿ ಆಗ್ತದೆ, ಹಳದಿ ಜಾಸ್ತಿ ಆಗುತ್ತೆ. ಅದಾದ ನಂತರ 7-10 ದಿನದಷ್ಟೊತ್ತಿಗೆ ತಾನಾಗಿ ಕಮ್ಮಿ ಆಗಿ 2 ವಾರದಷ್ಟೊತ್ತಿಗೆ ಯಾವ ಕಾಮಾಲೆ ಕೂಡ ಇರಬಾರದು. ಆದರೆ ದೇರ್ ಆರ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್, ಕೆಲವು ಸಂದರ್ಭಗಳಲ್ಲಿ ಅಂದರೆ ಮಗು ತುಂಬಾ ಚಿಕ್ಕದಿದ್ದಿರಬಹುದು, ಅಥವಾ ಹಾಲು ಸರಿಯಾಗಿ ಕುಡಿತಾನೆ, ವೆಯ್ಟ್ ತುಂಬಾ ತೂಕ ಕಮ್ಮಿ ಆಗುವಂತದ್ದಿರ್ಬೋದು, ಅಥವಾ ತಾಯಿಯ ಬ್ಲಡ್ ಗ್ರೂಪ್ ಮತ್ತೆ ಮಗುವಿನ ಬ್ಲಡ್ ಗ್ರೂಪ್ ಅಂತ ಹೇಳ್ತೇವೆ, ಸೊ ಅದು ಇನ್ಕಂಪ್ಯಾಟಬಿಲಿಟಿ ಅಂತ ಹೇಳಿ ಹೇಳ್ತೇವೆ. ಸೊ ಅದು ಮಿಸ್ ಮ್ಯಾಚ್ ಇದ್ದಿರಬಹುದು, ಮತ್ತೆ ಬೇರೆ ಇನ್ಫೆಕ್ಷನ್ ಸೋಂಕು ಇರುವಂತ ಸಂದರ್ಭಗಳಲ್ಲಿ ಈ ಕಾಮಾಲೆ ತುಂಬಾ ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ಇರ್ತದೆ. ಸೊ ಅದಕ್ಕೆ ಮಗು ಹುಟ್ಟಿ ಮನೆಗೆ ಹೋದ ನಂತರ ನಾರ್ಮಲ್ ಆಗಿ ಫಸ್ಟ್ ಚೆಕಪ್ಗೆ ಬರುವಾಗ ನಾರ್ಮಲ್ ಆಗಿ ನಾವು 3-5 ದಿನದೊಳಗೆ ಮನೆಗೆ ಡಿಸ್ಚಾರ್ಜ್ ಆಗಿ ಹೋದ ನಂತರ 3-5 ದಿನದ ಒಳಗೆ ಮನೆ ಹತ್ರ ಇರೋ ಮಕ್ಕಳ ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕು. ಓಕೆ, ಅದು ಯಾಕೆ ತೋರಿಸ್ಬೇಕು? 2 ಅಂಶ ಇಂಪಾರ್ಟೆಂಟ್. ಒಂದು, ನಾವು ಕಾಮಾಲೆ ಹೇಳಿದಂಗೆ, ಸೊ ಅದು ಜಾಸ್ತಿ ಆಗಿದೆಯಾ? ತುಂಬಾ ಜಾಸ್ತಿ ಆಗಿದ್ರೆ ಅದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಏನಾದ್ರೂ ಬೇಕಾ? ಓಕೆ, ಟ್ರೀಟ್ಮೆಂಟ್ ಅಂತ ಅಂದ್ರೆ ಅದಕ್ಕೆ ನಮ್ಮ ಮಗುವನ್ನ ಒಂದು ಬ್ಲೂ ಲೈಟ್ ಅಂದ್ರೆ ಫೋಟೋಥೆರಪಿ ಅಂತ ಹೇಳಿ ಹೇಳ್ತೇವೆ, ಸೊ ಅದರ ಕೆಳಗೆ ಇಡುವಂಥದ್ದು. ಎರಡನೇದು, ಎಲ್ಲ ಮಕ್ಕಳಲ್ಲಿ ಕೂಡ ಮೊದಲನೇ ವಾರದಲ್ಲಿ ತೂಕ ಮೊದಲು ಕಮ್ಮಿ ಆಗ್ತದೆ. ಈಗ ಒಂದು ಮಗು ಹುಟ್ಟುವಾಗ 3 ಕಿಲೋ ಎದ್ದಿರಬಹುದು, ಬಟ್ ಮೊದಲನೇ ವಾರದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ವೆಯ್ಟ್. ಯಾಕೆ ಅಂತ ಅಂದ್ರೆ ತಾಯಿ ಎದೆ ಹಾಲು ಏನೋ ಮೊದಲ 2-3 ದಿನದಲ್ಲಿ ತುಂಬಾ ಇರೋದಿಲ್ಲ. ಓಕೆ, ಮಗುವಿನ ಹೊಟ್ಟೆಯ ಸೈಜ್ ಕೂಡ ಚಿಕ್ಕದಿರುತ್ತೆ. ಮೊದಲನೇ ದಿನದಲ್ಲಿ ಕೆಲ ತಾಯಂದ್ರಿಗೆ ಬರೀ 10-15-20 ml ಹಾಲು ಅಷ್ಟೇ ಬರೋದು. ಓಕೆ, ಸೊ ಒಂದು ಹಾಲಿನ ಅಂಶ ಕಮ್ಮಿ ಇರುತ್ತೆ. ಎರಡನೇದು, ಮಗು ತಾಯಿಯ ಗರ್ಭಕೋಶದಲ್ಲಿರುವಾಗ ಪೂರ್ತಿ ನೀರಿನ ಅಂಶದಲ್ಲಿ ಇರುತ್ತೆ. ಸೊ ಮಗು ಹುಟ್ಟುವಾಗ ಏನೋ ಮಗುವಿನ ಬಾಡಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಅದು ಹೋಗ್ತಾ ಮೊದಲನೇ ವಾರದಲ್ಲಿ ಆ ನೀರಿನ ಅಂಶವನ್ನು ಮಗು ಕಳ್ಕೊಳ್ಳುತ್ತೆ. ಸೊ ಒಂದು ನೀರಿನ ಅಂಶವನ್ನು ಕಳ್ಕೊಳ್ಳೋದು, ಎರಡನೇದು ಹಾಲು ಸ್ವಲ್ಪ ಮೊದಲನೇ 2-3 ದಿನದಲ್ಲಿ ಕಮ್ಮಿ ಇರೋದು. ಸೊ ಅದ ಕಾರಣದಿಂದ ವೆಯ್ಟ್ ಕಮ್ಮಿ ಆಗಿ ಅದಾದ ಮೇಲೆ 2-3 ದಿನ ಆದ್ಮೇಲೆ ತಾಯಿಗೆ ಕೂಡ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಸೊ ಹಾಲು ಉತ್ಪತ್ತಿ ಜಾಸ್ತಿ ಆಗಿ ಮಗು ಚೆನ್ನಾಗಿ ಹಾಲು ಕುಡಿಯೋದಕ್ಕೆ ಶುರು ಮಾಡಿದಾಗ ತೂಕ ಕೂಡ ಜಾಸ್ತಿ ಆಗುತ್ತೆ. ಸೊ ಕೆಲವು ಸಲ ಹಾಲು ಏನೋ ಕೆಲವು ಮಕ್ಕಳು ಸರಿಯಾಗಿ ಹಾಲು ತಗೊಳ್ತಾ ಇಲ್ಲ, ಆ ತರ ಇರುವಾಗ ಈ ತೂಕ ನಾರ್ಮಲ್ ಎಕ್ಸ್ಪೆಕ್ಟೆಡ್ ವೆಯ್ಟ್ ಲಾಸ್ಗಿಂತ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಕೆಲವು ಸಲ ಉಪ್ಪಿನಂಶ, ರಕ್ತದಲ್ಲಿ ಉಪ್ಪಿನಂಶ ಏನೋ ಅದು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಡಿಸ್ಚಾರ್ಜ್ ಆಗಿ ಹೋದ ನಂತರ ಫಸ್ಟ್ ವೀಕ್ ನಲ್ಲಿ ಒಂದು ಸಲ ಏನೋ ಮಕ್ಕಳ ಡಾಕ್ಟರ್ ಹತ್ರ ತೋರಿಸೋದು ಅವಶ್ಯಕ. ಓಕೆ ಡಾಕ್ಟರ್, ನೀವೀಗ ಹೇಳಿದ್ರೆ ತಾಯಿಗೆ ಅಂದ್ರೆ ಮೊದಲ 2-3 ದಿನಗಳಲ್ಲಿ ಹಾಲು ಸ್ವಲ್ಪ ಕಡಿಮೆ ಇರ್ತದೆ ಅನ್ನುವಂಥದ್ದು, ಸೊ ಏನ್ ರೀಸನ್ ಇರ್ತದೆ ಡಾಕ್ಟರ್ ಅವರಿಗೆ ಕಡಿಮೆ ಹಾಲು ಬರ್ಲಿಕ್ಕೆ? ಸೊ ನಾರ್ಮಲ್ ಆಗಿ ಈಗ ಮೊದಲನೇ ಸಲ ಗರ್ಭಿಣಿಯಾದಂತವರು, ಓಕೆ, ಅದನ್ನ ಪ್ರೈಮಿ ಗ್ರಾವಿಡ ಮದರ್ಸ್ ಅಂತ ಹೇಳಿ ಹೇಳ್ತೇವೆ. ಸೊ ಅವರು ಗರ್ಭಿಣಿ ಆಗಿರುವಾಗಲೇ ಆ ಸ್ತನಗಳನ್ನ ಆಕ್ಚುಲಿ ನ್ಯಾಚುರಲ್ ಆಗಿ ರೆಡಿ ಆಗ್ತಾ ಇರುತ್ತೆ. ಸೊ ಅದರ ಜೊತೆಗೆ ಮೊದಲನೇ 2-3 ದಿನಗಳನ್ನ ನಾವು ಲ್ಯಾಕ್ಟೋಜೆನಸಿಸ್ ಫೇಸ್ 1 ಅಂತ ಹೇಳಿ ಹೇಳ್ತೇವೆ. ಅಂತ ಅಂದ್ರೆ ಆಗ ಏನೋ ಉತ್ಪತ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಮಗು ಹೇಗೆ ಜಾಸ್ತಿ ಹಾಲನ್ನ ಕುಡಿತಾ ಹೋಗುತ್ತೆ, ಏನೋ ಸ್ತನಪಾನ ಮಾಡ್ತಾ ಹೋಗುತ್ತೆ, ಅದು ಹೋಗ್ತಾ ಹೋಗ್ತಾ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅದು 2-3 ದಿನ ಆದ್ಮೇಲೆ ಅದು ಲ್ಯಾಕ್ಟೋಜೆನಸಿಸ್ ಫೇಸ್ 2 ಅಂತ ಹೇಳಿ ಹೇಳ್ತೇವೆ. ಇದು ನಾರ್ಮಲ್ ಆಗಿ ಎಲ್ಲ ತಾಯಂದ್ರಲ್ಲೂ ಆಗುವಂಥದ್ದು. ಎಸ್ಪೆಷಲಿ ಫಸ್ಟ್ ಟೈಮ್ ಗರ್ಭಿಣಿ ಆದಂತವ್ರಿಗೆ ಮೊದಲ 2-3 ದಿನದಲ್ಲಿ ಸ್ವಲ್ಪ ಹಾಲು ಕಮ್ಮಿ ಅನ್ನಿಸಬಹುದು, ಆದರೆ ಅದು ಆ ಮಗುವಿಗೆ ಅದು ಕಮ್ಮಿ ಅಲ್ಲ. ಓಕೆ, ಬಿಕಾಸ್ ಮಗು ಹುಟ್ಟುವಾಗ ಅದರ ಹೊಟ್ಟೆ ಸೈಜ್ 10-20 ml ಅಷ್ಟೇ. ಸೊ ಅಷ್ಟು ಬೇಕಾಗಿರುವಷ್ಟು ಹಾಲು ಉತ್ಪತ್ತಿ ತಾಯಿಯಿಂದ ಆಗ್ತದೆ. ಓಕೆ, ಸೊ ನಾವ್ ಅನ್ಕೊಂಡ ಹಾಗೆ ಜಾಸ್ತಿ 30-40 ml ಮಗುವಿಗೆ ಕೊಡ್ಬೇಕು ಆ ತರ ಇರೋದಿಲ್ಲ. ಡಾಕ್ಟರ್, ಈಗ ಕೆಲವರು ಡಾಕ್ಟರ್ ಹತ್ರ ಬರ್ತಾರೆ, ಸೊ ಅವರು ಹೇಳುವಂತ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಮಗು ಸರಿಯಾಗಿ ಮೋಷನ್ ಮಾಡೋದಿಲ್ಲ, 2-3 ದಿನಕ್ಕೊಮ್ಮೆ ಮೋಷನ್ ಮಾಡ್ತದೆ, ಸೊ ಏನಾದ್ರೂ ಪ್ರಾಬ್ಲಮ್ ಉಂಟಾ ಅಂತ ಕೇಳ್ತಾರೆ. ನಾರ್ಮಲ್ ಆಗಿ ಎಲ್ಲರೂ ಕೇಳುವಂತ ಪ್ರಶ್ನೆ ಡಾಕ್ಟರ್, ಇದ್ರ ಬಗ್ಗೆ ನೀವು ಹೇಳ್ಬೇಕು. ಹೇಗೆ ಮೋಷನ್ ಮಾಡ್ಬೇಕಂದ್ರೆ ದಿನ ಡೈಲಿ ಮಾಡ್ಬೇಕಾ ಮೋಷನ್, ಅಥವಾ 2-3 ದಿನಕ್ಕೊಮ್ಮೆ ಮೋಷನ್ ಮಾಡಿದ್ರೆ ಪ್ರಾಬ್ಲಮ್ ಉಂಟಾ ಅಂತ? ಮೋಷನ್ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಪೇರೆಂಟ್ಸ್ಗೆ. ಮಗು ಹುಟ್ಟಿದ ನಂತರ ಮೊದಲನೇ ದಿನದೊಳಗಡೆ ಅಟ್ಲೀಸ್ಟ್ 1 ಸಲನಾದ್ರೂ ಮೋಷನ್ ಮಾಡ್ಬೇಕು. ಓಕೆ, ಸೊ ಮ್ಯಾಕ್ಸಿಮಮ್ 48 hours ಒಳಗೆ, ಅಂದ್ರೆ 2 ದಿನದೊಳಗಡೆ ಅಟ್ಲೀಸ್ಟ್ ಮೋಷನ್ ಮಾಡಿರ್ಬೇಕು.
ಆಗ ಮೋಷನ್ ಮಾಡಿಲ್ಲ ಅಂತ ಅಂದ್ರೆ ಆಗ ನಾವು ನೋಡ್ಬೇಕಾಗುತ್ತೆ ಬೇರೆ ಏನಾದ್ರೂ ತೊಂದರೆ ಇದೆಯಾ ಅಂತ ಹೇಳಿ. ಅದಲ್ಲದೆ ಅದಾದ ನಂತರ ಏನೋ ಇನಿಷಿಯಲಿ ಮೋಷನ್ ಎಲ್ಲ ಮಾಡಿ ಅದಾದ ನಂತರ ಮಗು ತಾಯಿ ಎದೆ ಹಾಲನ್ನ ಡೈಲಿ ಚೆನ್ನಾಗಿ ತಗೊಳ್ತಾ ಇದೆ, ಅದೆಲ್ಲ ಆದ್ಮೇಲೆ ಕೆಲ ಮಕ್ಕಳು 2-3 ದಿನಕ್ಕೆ ಒಂದು ಸಲ ಕೂಡ ಮೋಷನ್ ಮಾಡಬಹುದು, ಕೆಲ ಮಕ್ಕಳು ದಿನಕ್ಕೆ 3-4 ಸಲ ಕೂಡ ಮೋಷನ್ ಮಾಡಬಹುದು. ಓಕೆ, ರೇರ್ಲಿ ಕೆಲ ಮಕ್ಕಳು 5-6 ದಿನಕ್ಕೆ ಕೂಡ ಒಂದೊಂದು ಸಲ ಮೋಷನ್ ಮಾಡ್ತಾರೆ. ಬಟ್ ಚೆನ್ನಾಗಿ ಹಾಲ್ ತಗೊಳ್ತಾ ಇದೆ ಮಗು, ತಾಯಿಯಿಂದ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಬೇರೆ ಇನ್ನೇನು ತೊಂದರೆ ಇಲ್ಲ ಅಂತಂದ್ರೆ ತಾಯಂದ್ರು ಅದಕ್ಕೆ ಹೆದರ್ಬೇಕಾಗಿಲ್ಲ. ಓಕೆ, ಬೇರೆ ಏನಾದ್ರೂ ತೊಂದರೆ ಇದ್ದರೆ, ವೆಯ್ಟ್ ಜಾಸ್ತಿ ಆಗ್ತಾ ಇಲ್ಲ ಅಥವಾ ಬೇರೆ ಏನಾದ್ರೂ ಇನ್ಫೆಕ್ಷನ್ ಇದೆ ಏನೋ ಆ ತರ ಇದ್ದಾಗ, ಹಾಲು ಸರಿಯಾಗಿ ಮಗು ತಗೊಳ್ತಾ ಇದೆಯಾ ಇಲ್ವಾ, ಹಾಲಿನ ಅಂಶ ಏನಾದ್ರೂ ಕಮ್ಮಿ ಆಗಿದೆಯಾ, ಆ ತರ ತೊಂದರೆಗಳಿದ್ದಾಗ ಮಾತ್ರ ವಿ ನೀಡ್ ಟು ಬಿ ಕನ್ಸರ್ನ್, ಇಲ್ಲ ಅಂತ ಅಂದ್ರೆ ತೊಂದರೆ ಇಲ್ಲ. ಅದ್ರ ಜೊತೆ ಇನ್ನೊಂದು ಪ್ರಶ್ನೆ ಬರ್ತದೆ, ಮಗು ಯಾವಾಗ್ಲೂ ಅಳ್ತಾ ಇರ್ತದೆ ಅನ್ನುವಂತದ್ದು, ಸೊ ಇದ್ರ ಬಗ್ಗೆ ಹೇಳ್ಬೇಕು ಡಾಕ್ಟರ್. ಸೊ ಮಗು ಯಾವಾಗ್ಲೂ ಅಳತೆ ಅನ್ನೋದು ತುಂಬಾ ಕಾಮನ್. ಸೊ ನಾವು ಹೇಗೆ ಪೇಷಂಟ್ಸ್ ಗೆ ಹೇಳ್ತೇವೆ, ಡಾಕ್ಟರ್ಸ್ ಗಳು ಕೂಡ ತಾಯಂದ್ರು ಆದಾಗ ನಾವು ಅದನ್ನ ಅನುಭವಿಸಿರ್ತೇವೆ. ಓಕೆ, ಸೊ ಕೆಲ ಮಕ್ಕಳು ದಿನಕ್ಕೆ 6-8 ಗಂಟೆಗಳ ಕಾಲ ಅಷ್ಟೇ ಮಲಗಬಹುದು, ಕೆಲ ಮಕ್ಕಳು ಆಲ್ಮೋಸ್ಟ್ 18-20 ಗಂಟೆಗಳ ಕಾಲ ಕೂಡ ಮಲಗಬಹುದು. ಸೊ 6-8 ಗಂಟೆ ಅಷ್ಟೇ ಮಲಗಿದಾಗ ಮಿಕ್ಕಿದ ಟೈಮ್ ಎಲ್ಲ ಐದರ್ ಮಗು ಎದ್ದಿರುತ್ತೆ, ಇಲ್ಲ ಅಳ್ತಾ ಇರುತ್ತೆ, ಏನಾದ್ರೂ ಒಂದು ಮಾಡ್ತಾ ಇರುತ್ತೆ. ಸೊ ಮಗು ಅಳೋದಕ್ಕೆ ಏನು ಕಾರಣಗಳು ಇರ್ಬೋದು ಅನ್ನೋದು ತಂದೆ ತಾಯಿಗೆ ಏನೋ ಅದನ್ನ ಗುರುತಿಸೋದಕ್ಕೆ ಅಂದ್ರೆ ನೋಡೋದಕ್ಕೆ ಯಾಕೆ ಅಳ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಗೊತ್ತಿರ್ಬೇಕು. ಕಾಮನ್ ಆಗಿ ಹಾಲು, ಓಕೆ, ಹಾಲಿಗೆ ಟೈಮ್ ಆಯ್ತು, ಇನ್ನೇನು ಮಗು ಕುಡಿಬೇಕು ಅನ್ನುವಾಗ ಅಳೋದಕ್ಕೆ ಮೊದಲೇನೆ ಕೆಲವು ಚಿಹ್ನೆಗಳನ್ನ ಕ್ಯೂ ಬೇಸ್ ಸೈನ್ಸ್ ಅಂತ ಹೇಳಿ ಹೇಳ್ತೇವೆ, ಅದನ್ನ ತೋರಿಸುತ್ತೆ ಮಗು. ಬಾಯಿ ತೆಗೆಯೋದಾಗ್ಲಿ, ತಾಯಿ ಕಡೆಗೆ ಏನೋ, ಬಿಕಾಸ್ ಮಗು ಕ್ಯಾನ್ ಸ್ಮೆಲ್ ದ ಮದರ್. ಓಕೆ, ಚಿಕ್ಕ ಬಿಕಾಸ್ ಇಷ್ಟು ದಿನ ಹೊಟ್ಟೆ ಒಳಗಡೆ 9 ಇದ್ದು ಬಂದಿದ್ದು, ಸೊ ತಾಯಿಯನ್ನ ಮಗು ಸ್ಮೆಲ್ ಮಾಡುತ್ತೆ. ಸೊ ತಾಯಿ ಕಡೆ ತಿರುಗಿ ನೋಡೋದಾಗ್ಲಿ, ಬಾಯಿ ತೆಗೆಯೋದಾಗ್ಲಿ, ಏನೋ ಸೌಂಡ್ ಮಾಡೋದಾಗ್ಲಿ, ಇದೆಲ್ಲ ಮಾಡಿದಾಗ್ಲೇನೆ ಅದು ಕ್ಯೂ ಬೇಸ್ ಸೈನ್ಸ್ ಅಂತ ಹೇಳ್ತೀವಿ. ಆ ಚಿಹ್ನೆಗಳನ್ನ ಕೊಟ್ಟಾಗ್ಲೇನೆ ಹಾಲು ಕುಡಿಸೋದಕ್ಕೆ ಶುರು ಮಾಡ್ಬೇಕು. ಕೆಲವು ಸಲ ಅದರಿಂದ ಏನೋ ಆಗ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಲೇಟ್ ಆಯ್ತಂತಂದ್ರೆ ಮಗು ಆಗ ಅಳೋದಕ್ಕೆ ಶುರು ಮಾಡುತ್ತೆ. ಅದರ ಜೊತೆಗೆ ಬೇರೆ ಕಾರಣಗಳಂತಂದ್ರೆ ಮೂತ್ರ ಏನಾದ್ರೂ ಮಗು ಪಾಸ್ ಮಾಡಿದ್ರೆ ಅಥವಾ ಮೋಷನ್ ಏನಾದ್ರೂ ಆಗಿದ್ರೆ, ಸೊ ಅದು ಕೂಡ ಕಾಮನ್. ಸೊ ಅದಿದ್ದಾಗ ಅದು ಕೂಡ ಅದು ಯಾವ್ದಾದ್ರು ಒಂದು ರೀತಿ ತಂದೆ ತಾಯಿಗೆ ಹೇಳ್ಬೇಕಲ್ಲ, ಸೊ ಆಗ ಕೂಡ ಇರಿಟೇಷನ್ ಅಳೋದ್ರ ಮೂಲಕ ಹೇಳ್ಬೋದು. ಇನ್ನು ಕೆಲವು ಸಲ ಗೊತ್ತಾಗೋದಿಲ್ಲ ಯಾಕೆ ಮಗು ಅಳ್ತಾ ಇದೆ ಅಂತ ಹೇಳಿ, ಕೆಲವು ಸಲ ಮಧ್ಯರಾತ್ರಿ ಎಲ್ಲ ಸಡನ್ ಆಗಿ ಎದ್ದು ಅಳೋದು ಅದೆಲ್ಲ ಆಗ್ಬೋದು. ಕೆಲವು ಸಲ ಏನಾಗ್ತದೆ, ಮಗುವಿಗೆ ನಾವು ಡೈರೆಕ್ಟ್ ಆಗಿ ಸ್ತನಪಾನ ಮಾಡುವಾಗ ಮಗು ನಾವು ಅಟ್ಯಾಚ್ಮೆಂಟ್ ಅಂಡ್ ಪೊಸಿಷನ್ ಅಂತ ಹೇಳಿ ಹೇಳ್ತೇವೆ, ಹಾಲನ್ನ ಕೊಡುವಾಗ ಕೆಲವು ಕರೆಕ್ಟ್ ಪೊಸಿಷನ್ ಇರಬೇಕು ತಾಯಿ ಏನೋ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ. ಸೊ ಕೆಲವು ಸಲ ಮಗು ಬರೀ ಮೊಲೆ ಅಷ್ಟೇ ಅಂದ್ರೆ ನಿಪ್ಪಲಷ್ಟೇ ಹಿಡಿದು ಹಾಲು ಕುಡಿಯುವಾಗ ಆಚೆ ಇರೋ ಗಾಳಿಯನ್ನ ಕೂಡ ಹಾಲಿನ ಜೊತೆಗೆ ಗಾಳಿಯನ್ನ ಕೂಡ ಮಗು ಒಳಗಡೆ ತಗೊಳ್ತಾ ಇರ್ತದೆ. ಓಕೆ, ಈವನ್ ಅದರ್ವೈಸ್ ಸಮ್ ಅಮೌಂಟ್ ಸ್ವಲ್ಪ ಗಾಳಿ ಹೋಗೇ ಹೋಗುತ್ತೆ. ಸೊ ನಾರ್ಮಲ್ ಆಗಿ ಮಗು ಹಾಲನ್ನ ಕುಡಿಯುವಾಗ ಮೊಲೆ ಅಷ್ಟೇ ಅಲ್ಲದೆ ಅದರ ಕರಿ ಸುತ್ತ ಇರುವಂತಹ ಕರಿಯ ಭಾಗ ಅದು ಕೂಡ ಪೂರ್ತಿ ಮಗುವಿನ ಬಾಯಲ್ಲಿ ಇರಬೇಕು, ಎಸ್ಪೆಷಲಿ ಕೆಳಭಾಗ. ಓಕೆ, ಸೊ ಅದಕ್ಕೆ ಹಾಲನ್ನು ಕುಡಿಸಿದ ಮೇಲೆ ಎಲ್ಲ ತಾಯಂದ್ರಿಗೂ ನಾವು ಹೇಳೋದು ಬರ್ಪ್ ಮಾಡಿ ಅಂತ ಹೇಳಿ, ಅಂದ್ರೆ ಹಾಲು ಕುಡಿಸಿದ ಮೇಲೆ ಸ್ವಲ್ಪ ಶೋಲ್ಡರ್ ಮೇಲೆ ಭುಜದ ಮೇಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಲೈಟ್ ಆಗಿ ತಟ್ಟಬೇಕು, ಆಗ ಏನು ತೇಗು ಬರ್ಸೋದು. ಸೊ ಅದು ಏನಂತಂದ್ರೆ ಅದು ಏನು ಗಾಳಿ ಒಳಗೆ ಹೋಗಿರುತ್ತೆ ಅದು ಮೇಲೆ ತೇಗಿನ ತರ ರೂಪದಲ್ಲಿ ಬರೋ ತರ. ಕೆಲವು ಸಲ ಮಕ್ಕಳು ತೇಗು ಬರ್ದೇನೆ ಇರ್ಬೋದು ಅಂತ ಸಮಯದಲ್ಲಿ ಸ್ವಲ್ಪ ಹಾಗೆ ಒಂದು 15-20 ಸ್ವಲ್ಪ ಮೇಲೆ ಹಾಗೆ ಹಿಡಿದು ಆಮೇಲೆ ಮಲಗಿಸ್ಬೇಕಾಗ್ತದೆ. ಕೆಲವು ಸಲ ಇದೆಲ್ಲ ಆಗದೆ ಇರುವಾಗ ಮಗುವಿಗೆ ಸ್ವಲ್ಪ ಹೊಟ್ಟೆಯಲ್ಲಿ ಕಸಿವಿಸಿ ಆ ತರ ಇದ್ದಾಗ ಕೂಡ ಮಗು ಅಳೋ ಚಾನ್ಸಸ್ ಇರ್ತದೆ. ಸೊ ನಾರ್ಮಲ್ ಆಗಿ ಜಾಸ್ತಿ ಅಳೋದು 1-3 ಇದು ಒಂದು ಕಾಮನ್ ಪ್ರಾಬ್ಲಮ್. ಅದು ಯಾಕೆ ಅಂತ ಹೇಳಿ ಎವಿಡೆನ್ಸ್ ಅಲ್ಲಿ ಇದೇ ಕಾರಣದಿಂದ ಮಗು ಅಳುತ್ತೆ ಅಂತ ಇನ್ನ ಕರೆಕ್ಟ್ ಆಗಿ ಗೊತ್ತಾಗೋದಿಲ್ಲ. ಅದು ಬಿಹೇವಿಯರಲ್ ಇಶ್ಯೂ ಅಂತ ಹೇಳಿ ಹೇಳ್ತಾರೆ. ಬಟ್ ಯಾವ ರೀತಿ ಮಗು ದೊಡ್ಡದಾಗ್ತಾ ಹೋಗುತ್ತೆ ಆ ಹೋಗ್ತಾ ಆ ಪ್ರಾಬ್ಲಮ್ ಕೂಡ ಕಮ್ಮಿ ಆಗ್ತದೆ. ಓಕೆ, ಅದೇ ರೀತಿ ಈಗ ಮಗು ಹಾಲನ್ನ ಸಮರ್ಪಕವಾಗಿ ತೆಗೆದುಕೊಳ್ತಾ ಇದೆಯಾ ಇಲ್ವಾ ಅಂತ ಹೇಗ್ ಗೊತ್ತಾಗ್ತದೆ ತಾಯಿಗೆ ಡಾಕ್ಟರ್? ಇದು ಎಲ್ಲ ತಾಯಂದ್ರು ತಿಳ್ಕೊಬೇಕಾದಂತ ವಿಷಯ. ಸೊ 3 ಅಂಶಗಳನ್ನ ನೋಡ್ಬೇಕಾಗತ್ತೆ. ಮಗು ಎದೆ ಹಾಲನ್ನ ಕುಡಿಯುವಾಗ ಸೊ 2-3 ಗಂಟೆಗೆ ಒಂದ್ಸಲ ಎದೆ ಹಾಲನ್ನ ನಾರ್ಮಲ್ ಆಗಿ ಎಷ್ಟು ಸಲ ಸಾಮಾನ್ಯವಾಗಿ ಮಗು ಎದೆ ಹಾಲನ್ನ ಕುಡಿಯುತ್ತೆ? ಸೊ 8-10 ಸಲ ಅಂತ ಹೇಳಿ ಹೇಳ್ತೇವೆ. ಕೆಲವು ಮಕ್ಕಳು 10-12 ಸಲ ಕೂಡ ಕುಡಿತವೆ. ಓಕೆ, 2-3 ಗಂಟೆಗೊಂದ್ಸಲ ಅಥವಾ 3-4 ಗಂಟೆಗೊಂದ್ಸಲ ಕುಡಿಬಹುದು. ಸೊ ಕುಡಿದ ನಂತರ ಅಟ್ಲೀಸ್ಟ್ 1.5-2 ಗಂಟೆಗಳ ಕಾಲ
ಮಗು ಚೆನ್ನಾಗಿ ಏನೋ ಮಲಗುವಂಥದ್ದು. ಅದರ ಜೊತೆಗೆ ಎರಡನೇದು ಮೂತ್ರ, ದಿನಕ್ಕೆ ಅಟ್ಲೀಸ್ಟ್ 5-6 ಸಲನಾದರೂ ನ್ಯಾಪಿ ಅಂದ್ರೆ ಡಯಪರ್ ವೆಟ್ ಆಗಿರ್ಬೇಕು ಅಥವಾ ಮೂತ್ರ ಮಾಡಿರ್ಬೇಕು. ಮೂರನೇದು ಮಗುವಿನ ವೆಯ್ಟ್ ಅಂದ್ರೆ ತೂಕ, ಏನೋ ನಾರ್ಮಲ್ ಆಗಿ ಹುಟ್ಟಿದ ಮೇಲೆ ಒಂದು ವಾರಕ್ಕೆ ಒಂದು ಸಲ ಆತರ ಚೆಕ್ ಮಾಡಿ ನೋಡ್ತೇವೆ ತೂಕ ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ತೂಕ ಜಾಸ್ತಿ ಆಗ್ಬೇಕು, ಸೊ ತೂಕ ಜಾಸ್ತಿ ಆಗಬೇಕು, ಮೂತ್ರ ಕರೆಕ್ಟ್ ಆಗಿ ಮಾಡ್ತಾ ಇರ್ಬೇಕು, ಮತ್ತೆ ನಾರ್ಮಲ್ ಆಗಿ ಹಾಲು ಕುಡಿದ ಮೇಲೆ ಸ್ವಲ್ಪ ಮಲಗುವಂಥದ್ದು. ಸೊ ಅದೆಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡಿದಾಗ ಮಗು ಚೆನ್ನಾಗಿ ಹಾಲು ಕುಡಿತಾ ಇದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗ್ತದೆ. ಓಕೆ, ಎಷ್ಟು ಗಂಟೆಗಳಿಗೊಮ್ಮೆ ಹಾಲು ಕುಡಿಸ್ಬೇಕಾಗ್ತದೆ ಡಾಕ್ಟರ್? ಮತ್ತೆ ಮಗು ರಾತ್ರಿ ಮಲಗಿರ್ತದೆ, ಸೊ ಮಲಗಿದಾಗ ಎಷ್ಟೆಷ್ಟು ಗಂಟೆಗೊಮ್ಮೆ ಎಬ್ಬಿಸಿ ಹಾಲು ಕುಡಿಸ್ಬೇಕು ಮಗುವಿಗೆ? ಸೊ ಇದೊಂದು ಎಲ್ಲ ತಾಯಂದ್ರಿಗೂ ಇದೊಂದು ಏನು ಕ್ವಶನ್, 2 ಗಂಟೆಗೆ ಎದ್ದೇಳಿಸ್ಬೇಕಾ, 3 ಗಂಟೆಗೆ ಎದ್ದೇಳಿಸ್ಬೇಕಾ, ಎದ್ದೇಳಿಸಿ ಕುಡಿಸ್ಬೇಕಾ? ಕೆಲವರು ಆಲ್ರೆಡಿ ಅಲಾರಾಮ್ ತರ ಇಟ್ಕೊಂಡಿರ್ತಾರೆ, ಏನೋ 2-2 ಗಂಟೆಗೆ ಒಂದ್ಸಲ. ಸೊ ಒಂದು ಟೈಮ್ ಟೇಬಲ್ ಅಥವಾ ವೇಳಾಪಟ್ಟಿ ತರ ಹಾಕೋ ಅವಶ್ಯಕತೆ ಇಲ್ಲ ಆಕ್ಚುಲಿ ಮಕ್ಕಳಿಗೆ. ಸೊ ನಾರ್ಮಲ್ ಆಗಿ 2-3 ಗಂಟೆ, ಕೆಲವು ಮಕ್ಕಳು 3-4 ಗಂಟೆಗಳ ಕಾಲ ಕೂಡ ಆದ ನಂತರ ಹಾಲನ್ನ ಕುಡಿಬಹುದು. ಸೊ ಅಟ್ಲೀಸ್ಟ್ ದಿನಕ್ಕೆ ಒಂದು ಅಂದಾಜು 8-10 ಸಲ ಮಗು ಹಾಲನ್ನ ಕುಡಿದರೆ ಅದು ಸಾಕು. ಬಟ್ ರಾತ್ರಿ ಕೂಡ ಅಂದ್ರೆ 2-2 ಗಂಟೆಗೆ ಎದ್ದು ಕುಡಿಸ್ಬೇಕಂತ ಇಲ್ಲ, ಬಟ್ ನಾರ್ಮಲ್ ಆಗಿಯೇ ಮಗು ನಾರ್ಮಲ್ ಆಗಿದ್ದಾಗ 3-4 ಗಂಟೆಗೆ ಒಂದ್ಸಲ ಎದ್ದು ತಾನೇ ಅದು ಒಂದು ಸೈನ್ಸ್ ತೋರಿಸುತ್ತೆ ಮತ್ತೆ ಏನೋ ಹಾಲು ಬೇಕು ಅನ್ನೋದು. ಅಂತ ಟೈಮ್ನಲ್ಲಿ ಎದ್ದು ಹಾಲನ್ನು ಕುಡಿಸ್ಬೇಕಾಗ್ತದೆ. ಬಟ್ ನಾರ್ಮಲ್ ಆಗಿ ಅಟ್ಲೀಸ್ಟ್ ಒಂದು 4 ಅವರ್ಸ್ ಒಳಗಡೆ ಹಾಲು ಕುಡಿಸ್ಬೇಕಾಗತ್ತೆ. ದಟ್ ಇಸ್ ಮಿನಿಮಮ್ ಆಫ್ 6-8 ಫೀಟ್ಸ್ ಪರ್ ಡೇ. ಇನ್ನು ನವಜಾತ ಶಿಶುವಿನ ಮೈಯಲ್ಲಿ ಡಾಕ್ಟರ್ ಕೆಲವು ರೆಡ್ ಕಲರ್ ಡಾಟ್ ಡಾಟ್ ಬರ್ತದೆ ಆಗ್ತದೆ, ಸೊ ಇದು ಎಲ್ಲಾ ಮಗುವಲ್ಲೂ ಕೂಡ ಕಂಡು ಬರ್ತದೆ? ಹೀಗೆ ಎಲ್ಲಾ ಮಕ್ಕಳಲ್ಲೂ ಇರ್ಬೇಕಂತ ಇಲ್ಲ, ಬಟ್ ಕೆಲ ಮಕ್ಕಳಲ್ಲಿ ಹುಟ್ಟಿದ 2ನೇ ಅಥವಾ 3ನೇ ದಿನದಲ್ಲಿ ಈ ಕೆಂಪು ಬಣ್ಣದ ಏನೋ ಚುಕ್ಕಿ ಅಂತ ಅಂಶಗಳು ನಾವು ಹೊಟ್ಟೆ ಮೇಲೆ ಮತ್ತೆ ಹಿಂದೆ ಬೆನ್ನ ಮೇಲೆ ಇದೆಲ್ಲ ನೋಡಬಹುದು. ಇದು ನಾರ್ಮಲ್, ಇದನ್ನ ಎರಿಡಿಮಾ ಟಾಕ್ಸಿಕಮ್ ಅಂತ ಹೇಳಿ ಹೇಳ್ತೇವೆ. ಅದು ಒಂದು 5-6 ದಿನ ಆದ್ಮೇಲೆ ಅದು ತಾನಾಗಿಯೇ ಕಮ್ಮಿ ಆಗುತ್ತೆ. ಸೊ ಅದಕ್ಕೇನು ಮಾಡ್ಬೇಕಾಗಿಲ್ಲ. ಓಕೆ, ಮಗುವಿಗೆ ನಾವು ಹೇಗೆ ಸ್ನಾನ ಮಾಡಿಸ್ಬೇಕು ಅಂತ, ಕೆಲವರು ತುಂಬಾ ಬಿಸಿ ನೀರು ಹಾಕ್ತಾರೆ, ಸೊ ಬಿಸಿ ನೀರು ಹಾಕಬಹುದಾ ಅಥವಾ ಉಗುರು ಬೆಚ್ಚಗಿನ ನೀರನ್ನ ಹಾಕಬಹುದಾ, ಮತ್ತೆ ಸೋಪ್ ಅನ್ನು ಕೂಡ ಯೂಸ್ ಮಾಡಬಹುದಾ ಮಗುವಿಗೆ ಅಂತ ಡಾಕ್ಟರ್? ಸೊ ನೀರನ್ನ ಯೂಸ್ ಮಾಡುವಾಗ ಈಗ ನಮಗೆ ಹೇಗೆ ಕಂಫರ್ಟಬಲ್ ಆಗಿ ಇರುತ್ತೆ, ನಾವು ಸ್ನಾನ ಮಾಡುವಾಗ ನೀರು ಹೇಗೆ ಕಂಫರ್ಟಬಲ್ ಆಗಿರುತ್ತೆ, ಅದೇ ರೀತಿ ಮಗುವಿಗೆ ಕೂಡ ಕಂಫರ್ಟಬಲ್ ಆಗಿ ಇರಬೇಕು. ಇದು ತುಂಬಾ ಬಿಸಿನೂ ಇರಬಾರ್ದು, ತುಂಬಾ ತಣ್ಣಗೆ ಕೂಡ ಇರಬಾರ್ದು. ಇಟ್ ಹ್ಯಾಸ್ ಟು ಬಿ ಜಸ್ಟ್ ರೈಟ್ ಅಂತ ಹೇಳಿ ಹೇಳ್ತೇವೆ. ಸೊ ನಾರ್ಮಲ್ ಆಗಿ ಅರೌಂಡ್ 38 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಹೇಳ್ತೇವೆ. ಸೊ ಆ ಟೆಂಪರೇಚರ್ ಆಫ್ ದ ವಾಟರ್, ನೀರಿನ ತಾಪಮಾನ ಅಟ್ಲೀಸ್ಟ್ ಅರೌಂಡ್ 38 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅದು ಸಾಕಂತ. ಬಟ್ ನಾವು ಕೈ ಇಟ್ಟು ನೋಡಿದಾಗ ಗೊತ್ತಾಗ್ತದೆ ನಮಗೆ, ಏನೋ ತುಂಬಾ ಬಿಸಿ ಇದ್ರೆ ಕೂಡ ನಮಗೆ ಅನ್ಸುತ್ತೆ. ಸೊ ಅದು ತುಂಬಾ ಬಿಸಿ ಇದ್ರೆ ಕೂಡ ನಾವು ಅಡ್ವೈಸ್ ಮಾಡೋದಿಲ್ಲ, ತುಂಬಾ ತಣ್ಣಗೆ ಕೂಡ ಇರಬಾರ್ದು. ಇನ್ ವಿಚ್ ನಾವು ಹೇಗೆ ಕಂಫರ್ಟಬಲ್ ಆಗಿರ್ತೀವಿ, ದ ಸೇಮ್ ಥಿಂಗ್ ಬೇಬಿ ವಿಲ್ ಆಲ್ಸೋ ಬಿ ಕಂಫರ್ಟಬಲ್. ಅದು ಎರಡನೇ ಅಂಶ ನೀವು ಕೇಳಿದ್ದು ಸೋಪ್ ಯೂಸ್ ಮಾಡ್ಬೇಕಾ ಬೇಡವಾ ಅಂತ. ನಾರ್ಮಲ್ ಆಗಿ ಚಿಕ್ಕ ಮಕ್ಕಳಿಗೆ ಸೋಪ್ ಅನ್ನ ಯೂಸ್ ಮಾಡೋದು ಏನೋ ಯೂಸ್ ಮಾಡುವಾಗ ಅಂದ್ರೆ ಚಿಕ್ಕ ಮಕ್ಕಳ ಸ್ಕಿನ್ ಬಿಕಾಸ್ ಅದು ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಫ್ರಾಗ್ರೆನ್ಸ್ ಇಲ್ಲದೆ ಇರುವಂತದ್ದು, ಮತ್ತೆ ಕೆಮಿಕಲ್ ಫ್ರೀ ಅಂತ ಹೇಳಿ ಹೇಳ್ತೇವೆ. ಸೊ ಕೆಮಿಕಲ್ ಫ್ರೀ ಫ್ರಾಗ್ರೆನ್ಸ್ ಫ್ರೀ ಇರುವಂತದ್ದು ಚಿಕ್ಕ ಮಕ್ಕಳಿಗೆ ಮಾಡಿರುವಂತದ್ದನ್ನ ಯೂಸ್ ಮಾಡ್ಬೇಕು. ಸೋಪಿನ ಅಂಶ ಕಮ್ಮಿ ಇರುವಂತದ್ದು ಇರಬೇಕು. ಇಟ್ ಶುಡ್ ಬಿ ಎ ಕ್ಲೆನ್ಸಿಂಗ್ ಸೊಲ್ಯೂಷನ್ ಅಂತ ಹೇಳಿ ಹೇಳ್ತೇವೆ, ರಾದರ್ ದಾನ್ ಎ ಸೋಪ್. ಓಕೆ, ನಾವು ದೊಡ್ಡವರು ಏನ್ ಸೋಪ್ ಯೂಸ್ ಮಾಡ್ತೇವೆ ಅದೇ ಸೋಪ್ ಅನ್ನ ಮಕ್ಕಳಿಗೆ ಯೂಸ್ ಮಾಡಬಾರ್ದು. ಓಕೆ, ಮೈಲ್ಡ್ ಸೊಲ್ಯೂಷನ್ ಇರಬೇಕು, ಇಟ್ ಹ್ಯಾಸ್ ಟು ಬಿ ಎ ಕ್ಲೆನ್ಸಿಂಗ್ ಸೊಲ್ಯೂಷನ್. ಓಕೆ ಓಕೆ ಡಾಕ್ಟರ್, ಇನ್ನು ಸ್ನಾನ ಆದ ನಂತರ ಮಗುವಿಗೆ ಬಟ್ಟೆ ಸುತ್ತಿ ಮಲಗಿಸ್ತಾರೆ, ಸೊ ಅದು ಹೇಗೆ ಸುತ್ತಬೇಕು? ಮತ್ತೆ ರಾತ್ರಿಯೂ ಕೂಡ ಅಂದ್ರೆ ಸುತ್ತಿ ಮಲಗಿಸಿದ್ರೆ ಮಗು ಚೆನ್ನಾಗಿ ನಿದ್ದೆ ಮಾಡ್ತದೆ ಅಂತ ತಾಯಿ ಹೇಳ್ತಾರೆ, ಸೊ ಇದು ಯಾವ ಟೈಪ್ ಅಲ್ಲಿ ಮಾಡ್ತಾರೆ? ಸೊ ಇದು ಯಾಕೆ ಅಂತ ಅಂದ್ರೆ, ಮಗು ತಾಯಿಯ ಗರ್ಭಕೋಶದಲ್ಲಿ ಇರುವಾಗ ಕೈ ಕಾಲು ಎಲ್ಲನೂ ಮಡಿಸಿಕೊಂಡು ಇರುತ್ತೆ. ಸೊ ನೀವು ಪಿಕ್ಚರ್ ಅಲ್ಲೆಲ್ಲ ನೋಡಿರ್ತೀರಿ. ಸೊ ಅದರಿಂದ ಆಚೆ ಬಂದಾಗ ಕೂಡ ನಮ್ಮ ಆಚಿನ ಪರಿಸರದಲ್ಲಿ ಕೂಡ ಅದೇ ರೀತಿ ಮಗುವಿಗೆ ಒಂದು ಫೀಲ್ ಮಾಡಿಸೋದಕ್ಕೆ ನಾವು ಸುತ್ತೋದಕ್ಕೆ ಅಂತ ಹೇಳಿ ಹೇಳ್ತೇವೆ. ಒಂದು ಅದು ತಾಯಂದ್ರಿಗೆ ಅವರ ತಾಯಂದ್ರಿಗೆ ಗೊತ್ತಿರುತ್ತೆ ಅದು ಹೇಗೆ ಮಾಡೋದಂತ ಹೇಳಿ. ಅದೊಂದು ಶುದ್ಧವಾದ ಬಟ್ಟೆ ಇರ್ಬೇಕಷ್ಟೇ, ಅದನ್ನ ಆಲ್ಮೋಸ್ಟ್ ಟ್ರಯಾಂಗಲ್ ಶೇಪ್ ಅಥವಾ ಸ್ಕ್ವೇರ್ ಶೇಪ್ ಇದ್ದಿರಬಹುದು, ಅದನ್ನ ಇಟ್ಟು ಸುತ್ತುವಂಥದ್ದು, ಕೈ ಕಾಲನ್ನ ಮಡಿಸಿ ಅದರಲ್ಲಿ ಸುತ್ತಿ ಮಲಗಿಸುವಂಥದ್ದು. ಓಕೆ, ಅದ್ರ ಜೊತೆಗೆ ತಲೆ ಕೂಡ ಏನೋ ಅದರಲ್ಲಿ ಕವರ್ ಆಗಿರಬೇಕು. ಸೊ ಮಗು ಬೆಳೀತಾ ಬೆಳೀತಾ
ಆತರ ಸುತ್ತುವಾಗ ಅದು ಕಂಫರ್ಟಬಲ್ ಆಗಿದ್ರೆ ಅದನ್ನ ಕಂಟಿನ್ಯೂ ಮಾಡಬೇಕು. ಕೆಲವೊಮ್ಮೆ ಬಿಡೋದಿಲ್ಲ. ಸ್ವಲ್ಪ ವಾರಗಳು ಆದ ಮೇಲೆ ಮಗುವಿಗೆ ಅದು ಕಂಫರ್ಟಬಲ್ ಆಗಿರೋದಿಲ್ಲ. ಓಕೆ, ಬೆಳವಣಿಗೆ ಆಗ್ತಾ ಆಗ್ತಾ ಸುತ್ತಿದಾಗ ಅಳೋದು ಅಥವಾ ಕೈ ಕಾಲು ಏನೋ, ಬಿಕಾಸ್ ಕೈ ಕಾಲ್ ಮೂವ್ಮೆಂಟ್ಸ್ ಗೆ ಕೂಡ ಅವಾಗ ನಾವು ಸ್ವಲ್ಪ ಇದ್ ಮಾಡ್ಬೇಕಾಗ್ತದೆ. ಆತರ ಇದ್ದಾಗ ನೋ, ಸುತ್ತೋದು ಇನ್ನು ಬೇಕಾಗಿಲ್ಲ ಅಂತ ಹೇಳಿ ಅದು ಮಗುವೆ ಇಂಡೈರೆಕ್ಟ್ ಆಗಿ ನಮಗೆ ಹೇಳುವಂತ. ಹೌದು. ಓಕೆ, ಇನ್ನು ನವಜಾತ ಶಿಶುವಿನಲ್ಲಿ ಅಪಾಯದ ಚಿಹ್ನೆಗಳು ಕೆಲವೊಂದಿರ್ತದೆ ಡಾಕ್ಟರ್, ಅದನ್ನ ನಾವು ಹೇಗೆ ಕಂಡುಹಿಡಿಬಹುದು, ಹೇಗೆ ಗೊತ್ತಾಗ್ತದೆ ಯಾವ್ದೆಲ್ಲ ಅಪಾಯದ ಚಿಹ್ನೆಗಳು? ಅಪಾಯದ ಚಿಹ್ನೆಗಳಂತ ಅಂದ್ರೆ, ಮೊದಲನೇದು ಸರಿಯಾಗಿ ಹಾಲು ಕುಡಿದೇನೆ ಇರುವಂತದ್ದು. ಸೊ ತಾಯಿಗೆ ಗೊತ್ತಾಗುತ್ತೆ, ದಿನ ಈ ತರ ಹಾಲು ಕುಡಿತಾ ಇತ್ತು, ಬಟ್ ಈಗ ಎರಡು ದಿನದಿಂದ ಸರಿಯಾಗಿ ಹಾಲು ಕುಡಿತಾ ಇಲ್ಲ, ಅಥವಾ ಸರಿಯಾಗಿ ಮೂತ್ರ ಹೋಗ್ತಾ ಇಲ್ಲ, ಅಥವಾ ಮೋಷನ್ ಸರಿಯಾಗಿ ಮಾಡ್ತಾ ಇಲ್ಲ, ಅಥವಾ ಅಷ್ಟು ಆಕ್ಟಿವ್ ಆಗಿ ಇಲ್ಲ, ಮಗು ಆಕ್ಟಿವ್ ಆಗಿ ಇಲ್ಲ, ಅಥವಾ ತುಂಬಾ ಹಳದಿ ಕಾಣಿಸ್ತಾ ಇದೆ ಮಗು, ತುಂಬಾ ಕಣ್ಣು ಹಳದಿ ಮತ್ತೆ ಸ್ಕಿನ್ ಎಲ್ಲ ಹಳದಿ ಇದ್ದಿರ್ಬೋದು, ಅಥವಾ ವಾಂತಿ, ಜಾಸ್ತಿ ವಾಂತಿ ಮಾಡುವಂಥದ್ದು, ಜ್ವರ, ಓಕೆ, ಮುಟ್ಟಿದಾಗ ಮಗುವಿನ ತಾಪಮಾನ ಜಾಸ್ತಿ ಇರುವಂತದ್ದು, ಅಥವಾ ತುಂಬಾ ಕಮ್ಮಿ ಕೂಡ ಇರುವಂತದ್ದು, ಅದನ್ನ ಹೈಪೋಥರ್ಮಿಯಾ ಅಂತ ಹೇಳಿ ಹೇಳ್ತೇವೆ. ಸೊ ಇದೆಲ್ಲ ಚಿಹ್ನೆಗಳು. ಸೊ ಈ ತರ ಇದ್ದಾಗ ತಕ್ಷಣವೇ ಹತ್ತಿರದ ವೈದ್ಯರ ಹತ್ತಿರ, ಎಸ್ಪೆಷಲಿ ಮಕ್ಕಳ ಡಾಕ್ಟರ್ ಇದ್ರೆ ಕರ್ಕೊಂಡು ಹೋಗಿ ತೋರಿಸ್ಬೇಕು. ಓಕೆ, ಇನ್ನು ಮುಖ್ಯವಾದ ಪ್ರಶ್ನೆ ಡಾಕ್ಟರ್, ತಾಯಿಯ ಜೊತೆಗೆ ತಾಯಿಯ ಪಾತ್ರ ಎಷ್ಟು ಮುಖ್ಯವಾಗಿರ್ತದೆ, ತಂದೆಯ ಪಾತ್ರವು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಸೊ ಈ ನವಜಾತ ಶಿಶುವಿನ ಆರೈಕೆಯಲ್ಲಿ ತಂದೆಯ ಪಾತ್ರ ಎಷ್ಟು ಮುಖ್ಯ? ಕರೆಕ್ಟ್. ಸೊ ಕೆಲವು ಸ್ಟಡಿಗಳು ಮಾಡಿದ್ದಾರೆ, ಅದ್ರ ಪ್ರಕಾರ ಕೂಡ ನಮ್ಮ ಮೊದಲಿನ ಇದ್ರ ತರ ತಂದೆಯರಿಗೆ ಇಷ್ಟ ಇಲ್ಲ ಮಗುವಿನ ಆರೈಕೆಯಲ್ಲಿ, ಆತರ ಇಲ್ಲ. ಆಕ್ಚುಲಿ ಈಗಿನ ಟೈಮ್ ಚೇಂಜ್ ಆಗ್ತಾ ಇರುವಾಗ ತಂದೆಯಂದ್ರಿಗೂ ಕೂಡ ಇಷ್ಟ ಮಗುವಿನ ಆರೈಕೆಯಲ್ಲಿ ಪಾಲ್ಗೊಳ್ಳೋದಕ್ಕೆ, ಬಟ್ ಯಾವ ರೀತಿ ಪಾಲ್ಗೊಳ್ಳೋದಂತ ಗೊತ್ತಿರೋದಿಲ್ಲ. ಸೊ ಅದು ಗೊತ್ತಿಲ್ಲದೇನೆ ಅವರು ಏನೋ ದೇ ವುಡ್ ಬಿ ಲಾಸ್ಟ್. ಸೊ ಮೇನ್ ಆಗಿ ಏನಂತ ಅಂದ್ರೆ, ತಂದೆಯಂದ್ರು ಮಕ್ಕಳ ಡಾಕ್ಟರ್ ಆಸ್ ವೆಲ್ ಆಸ್ ತಾಯಿಯ ಡಾಕ್ಟರ್, ಅವ್ರ ಹತ್ರ ಏನೋ ಮಗು ಹುಟ್ಟಿದ ನಂತರ ತಾಯಿಯ ಆರೈಕೆ ಯಾವ ರೀತಿ ಮಾಡ್ಬೇಕು ಮತ್ತೆ ಮಗುವಿನ ಆರೈಕೆ ಯಾವ ರೀತಿ ಮಾಡ್ಬೇಕಂತ ಹೇಳಿ ಕೇಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಏನೋ ಹೆಲ್ಪ್ ಮಾಡೋದು ಇಂಪಾರ್ಟೆಂಟ್. ಅದರ ಜೊತೆಗೆ ನಾವ್ ಏನ್ ಹೇಳಿದ್ವಿ, ಕೆಲವು ಅಪಾಯದ ಚಿಹ್ನೆಗಳು, ಸೊ ಇದನ್ನ ಕೂಡ ಗುರುತಿಸ್ಕೊಳ್ಬೇಕು. ಸೊ ಏನೇನಂತ ಗೊತ್ತಿದ್ರೆ ಮಗುವಿಗೆ ಏನಾದ್ರೂ ತೊಂದರೆ ಆದಾಗ ಅದನ್ನ ಗುರುತಿಸ್ಕೊಂಡು ಒಡನೆ ಡಾಕ್ಟರ್ ಹತ್ರ ಏನೋ ವೈದ್ಯರ ಹತ್ರ ಕರ್ಕೊಂಡು ಹೋಗೋದು ಎರಡನೇದು. ಮೂರನೇದು, ಕೆಲವು ಸಲ ಏನೋ ತಾಯಿ ದಿನ ಪೂರ್ತಿ ಹಾಲು ಕುಡಿಸ್ತಾನೆ ಇರ್ತಾಳೆ, ಮತ್ತೆ ಮಧ್ಯ ಮಲಗೋದಕ್ಕೆ ಟೈಮ್ ಆಗಿರೋದಿಲ್ಲ, ಸಾಕಷ್ಟು ಸ್ಟ್ರೆಸ್ ಇರುತ್ತೆ, ಒತ್ತಡ ಇರುತ್ತೆ, ಮತ್ತೆ ಮನೆಯಲ್ಲಿ ಕೂಡ ಎಲ್ಲರೂ ಹೇಳ್ತಿರ್ತಾರೆ ಎದೆ ಹಾಲು ಕೊಡ್ಬೇಕು ಎದೆ ಹಾಲು ಕೊಡ್ಬೇಕು ಅಂತ ಹೇಳಿ. ಸೊ ತಾಯಿ ಮಲಗೆ ಇರೋದಿಲ್ಲ ಎಷ್ಟೊಂದು ಸಲ. ಸೊ ಅಂತ ಸಮಯಗಳಲ್ಲಿ ಏನೋ ತಂದೆ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರೆ, ಮಧ್ಯದಲ್ಲಿ ಏನೋ ತಾಯಿ ಮಲಗೋದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಮಗುವನ್ನ ಎತ್ಕೊಂಡು ಅವರು ಹೆಲ್ಪ್ ಮಾಡೋದು, ಆ ಟೈಮ್ನಲ್ಲಿ ತಾಯಿ ಸ್ವಲ್ಪ ವಿಶ್ರಮಿಸುವಂತದ್ದು ಆತರ ಮಾಡಿದಾಗ ಐ ಥಿಂಕ್ ಹೋಲ್ ಫ್ಯಾಮಿಲಿಗೆ ಬೆನಿಫಿಟ್ ಆಗ್ತದೆ. ಖಂಡಿತ ಹೌದು. ತಾಯಿಯ ಪಾತ್ರ ಎಷ್ಟು ಮುಖ್ಯ ಆಗಿರ್ತದೆ ಅದ್ರಗಿಂತ ಅದ್ರ ಅರ್ಧದಷ್ಟು ತಂದೆಯ ಪಾತ್ರ ಇರ್ತದೆ. ತಾಯಿ ಎಷ್ಟು ಇಂಪಾರ್ಟೆಂಟ್, ತಂದೆ ಕೂಡ ಮಗುವಿನ ಏನೋ ಆರೈಕೆಯಲ್ಲಿ ಮತ್ತೆ ಬೆಳವಣಿಗೆಯಲ್ಲಿ ಇಬ್ಬರ ಪಾತ್ರ ಕೂಡ ಸಮಾನ ಸಮಾನ ಆಗಿರ್ತದೆ. ಇನ್ನು ಡಾಕ್ಟರ್, ಇನ್ನು ಹುಟ್ಟಿದ ನಂತರ ನವಜಾತ ಶಿಶುವಿಗೆ ನಾವು ಯಾವಾಗ ಲಸಿಕೆ ಕೊಡ್ಬೇಕು? ಸೊ ಮಗು ಹುಟ್ಟಿದ ನಂತರ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಹೋಗೋದಕ್ಕೆ ಮೊದಲು ಬರ್ತ್ ವ್ಯಾಕ್ಸಿನೇಷನ್ ಅಂತ ಹೇಳಿ ಹೇಳ್ತೇವೆ. ಸೊ ಮೂರು ವ್ಯಾಕ್ಸಿನೇಷನ್ ಇದೆ, BCG, ಪೋಲಿಯೋ ಮತ್ತೆ ಹೆಪಟೈಟಿಸ್ ಬಿ ಅಂತ ಹೇಳಿ ಹೇಳ್ತೇವೆ. ಕೆಲವು ಜಾಗಗಳಲ್ಲಿ ಹುಟ್ಟಿದ ದಿನವೇ ಕೊಡ್ತಾರೆ, ಕೆಲವು ಜಾಗಗಳಲ್ಲಿ ಮನೆಗೆ ಹೋಗೋದಕ್ಕೆ ಮೊದಲು ಕೊಡ್ತಾರೆ. ಸೊ ಈ ಮೂರನ್ನ ಕೊಟ್ಟೆ ಕೊಡ್ಬೇಕು. ಅದಾದ ನಂತರ ದೇರ್ಸ್ ಅ ಸ್ಕೆಡ್ಯೂಲ್ ಟೈಮ್, ಏನೋ ಇದೆ, ಯಾವ ಅದಾದ ಮೇಲೆ ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಿಗೆ ಏನೇನು ಲಸಿಕೆ ಹಾಕ್ಬೇಕಂತ ಹೇಳಿ ಅದನ್ನ ಒಂದು ಚಾರ್ಟ್ ತರ ಮಾಡಿ ಕೊಟ್ಟಿರ್ತಾರೆ. ಸೊ ಅದನ್ನ ಅವರು ತಂದೆ ತಾಯಂದ್ರು ಫಾಲೋ ಮಾಡ್ಬೇಕು. ಸೊ ಈ ಲಸಿಕೆ ಚೆಕಪ್ ಗೆ ಲಸಿಕೆ ಹಾಕ್ಸೋದಕ್ಕೆ ಬಂದಾಗ ಆಗ ಮಗುವಿನ ಚೆಕಪ್ ಕೂಡ ಆಗ್ತದೆ. ವೆಯ್ಟ್ ಕರೆಕ್ಟ್ ಆಗಿದೆಯಾ, ಬೆಳವಣಿಗೆ ಕರೆಕ್ಟ್ ಆಗಿದೆಯಾ, ಒಂದೂವರೆ ತಿಂಗಳಲ್ಲಿ ಮಗು ಏನೇನ್ ಮಾಡ್ಬೇಕು, ಓಕೆ, ತಾಯಿಯ ಮುಖ ನೋಡಿ ನಗ್ತಾ ಇದೀಯಾ, ಅಥವಾ ಏನೋ ನಾವು ಕರೆದಾಗ ತಾಯಿ ಕರೆದಾಗ ಏನೋ ಅದು ರೆಕಗ್ನೈಸ್ ಮಾಡ್ತಾ ಇದೀಯಾ, ಮೂರು ತಿಂಗಳಿಗೆ ಕತ್ತು ನಿಂತಿದ್ಯಾ, ಏನೋ ಹೆಡ್ ಕಂಟ್ರೋಲ್ ಅಂತ ಹೇಳಿ ಹೇಳ್ತೇವೆ. ಅದ ನಂತರ ನಾಲ್ಕೂವರೆ ಐದು ತಿಂಗಳಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟರ್ನ್ ಆಗೋದು, ರೋಲ್ ಓವರ್ ಅಂತ ಹೇಳಿ ಹೇಳ್ತೇವೆ. ಸೊ ಈ ಬೆಳವಣಿಗೆ ಎಲ್ಲದನ್ನೂ ನಾವು ಅಸೆಸ್ ಮಾಡಿ ನೋಡ್ತೇವೆ. ಸೊ ಲಸಿಕೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಏನೋ ವೆಯ್ಟ್, ಬೆಳವಣಿಗೆ ಇದನ್ನೆಲ್ಲ ಕೂಡ ಚೆಕ್ ಮಾಡೋದಿರ್ತದೆ. ಓಕೆ, ಕೆಲವೊಂದು ಮನೆಯಲ್ಲಿ ಹೇಳ್ತಾರೆ ತಾಯಿಗೆ, ಸೊ ನೀನು ಐಸ್ ಕ್ರೀಮ್ ಅನ್ನ ತಿನ್ನಬಾರ್ದು, ಮಗುವಿಗೆ ಕೋಲ್ಡ್ ಆಗ್ತದೆ, ಕೆಲವೊಂದು ಫುಡ್ ತಿನ್ನಬಾರ್ದು, ತುಂಬಾ ರಿಸ್ಟ್ರಿಕ್ಷನ್ಸ್ ಇರ್ತದೆ. ತಾಯಿಗೆ ಆಸೆ ಇರ್ತದೆ ತಿನ್ಬೇಕಂತ, ಬಟ್ ಅವ್ರ ಮನೆಯಲ್ಲಿ ಕೆಲವರು ಹೇಳ್ತಾರೆ ಅಜ್ಜಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ತಿನ್ಬಾರ್ದು, ಮಗುವಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಡಾಕ್ಟರ್?
ಮತ್ತೆ ಕೆಲ ಅಜ್ಜಿ ಅಂದ್ರು ಬರೀ ತುಂಬಾ ಬ್ಲ್ಯಾಂಡ್ ಫುಡ್ ಮಾತ್ರ ತಾಯಂದ್ರಿಗೆ ಕೊಡೋದು, ಇದೆಲ್ಲ ಕಾಮನ್. ಸೊ ಈ ತರ ಪರ್ಟಿಕ್ಯುಲರ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳಿ ಏನಿಲ್ಲ, ಆದ್ರೆ ಆದಷ್ಟು ಒಳ್ಳೆ ಆಹಾರವನ್ನ ತಾಯಿ ತಗೊಳ್ಬೇಕು. ಸಾಕಷ್ಟು ಜಂಕ್ ಫುಡ್, ಆಯಿಲಿ ಫುಡ್, ಮತ್ತೆ ತುಂಬಾ ಖಾರದ ಅಂಶಗಳು ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ಬೆಟರ್. ಮತ್ತೆ ಆದಷ್ಟು ಹೆಲ್ದಿ ಫುಡ್, ಹೈ ಪ್ರೋಟೀನ್ ರಿಚ್ ಡಯಟ್ ಅಂತ ಹೇಳಿ ಹೇಳ್ತೀವಿ. ಪ್ರೋಟೀನ್ ಅಂಶ ಜಾಸ್ತಿ ಇರುವಂತದನ್ನ ತಗೊಳ್ಬೇಕಾಗ್ತದೆ. ನಾರ್ಮಲ್ ಆಗಿ ಅವ್ರು ಏನ್ ತಗೊಳ್ತಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ ಮಗು ಹುಟ್ಟಿದ ನಂತರ, ಯಾಕೆಂದ್ರೆ ಅವರು ಹಾಲನ್ನ ಕೂಡ ಕೊಡ್ತಾ ಇರೋದ್ರಿಂದ ಅವ್ರ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ಅವರು ತಗೊಳ್ಬೇಕು. ಓಕೆ, ಕೆಲವೊಮ್ಮೆ ಈಗ ಹಾಲು ಉತ್ಪತ್ತಿ ಆಗಿರೋದು ಸ್ವಲ್ಪ ಕಡಿಮೆ ಆಗ್ತದೆ ಮಗುವಲ್ಲಿ, ತಾಯಿಯಲ್ಲಿ ಮಗುವಿಗೆ ಹಾಲು ಸಾಕಾಗುದಿಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಡಾಕ್ಟರ್ ನೀವು ಏನ್ ಸಜೆಸ್ಟ್ ಮಾಡ್ತೀರಾ ಅವರಿಗೆ, ಯಾವ ಫುಡ್ ಅನ್ನ ತಗೊಳ್ಲಿಕ್ಕೆ ಹೇಳ್ತೀರಾ ಹಾಲು ಜಾಸ್ತಿ ಆಗ್ಲಿಕ್ಕೆ? ಸೊ ನಾರ್ಮಲ್ ಆಗಿ ಇದು ತುಂಬಾ ಕಾಮನ್ ಪ್ರಾಬ್ಲಮ್, ಹಾಲು ಏನೋ ಅಷ್ಟು ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಹೇಳೋದು. ಎಸ್ಪೆಷಲಿ ಮೊದಲನೇ ವಾರದಲ್ಲಿ, ನಾ ಹೇಳಿದ ಹಾಗೆ ಮೊದಲನೇ ಸಲ ಗರ್ಭಿಣಿ ಆಗಿರುವಂತಹ ತಾಯಂದ್ರಲ್ಲಿ ಇದು ತುಂಬಾ ಕಾಮನ್ ಆಗಿ ಕಂಡು ಬರ್ತದೆ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಆತ್ಮವಿಶ್ವಾಸ ಇರಬೇಕು, ಬರುತ್ತೆ ಆಗತ್ತೆ ಅಂತ ಹೇಳುವಂಥದ್ದು. ಸೊ ಮತ್ತೆ 2-3 ಗಂಟೆಗೆ ಒಂದ್ಸಲ ಮಗುವಿಗೆ ಹಾಲು ಕುಡಿಸ್ತಾ ಇರಬೇಕು. ಸೊ ಅದು ಹೇಗೆ ಅಂತಂದ್ರೆ, ನಾವು ಎಷ್ಟು ಹಾಲು ಕುಡಿಸ್ತೇವೆ ಅದು ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಹೇಳಿ ಹೇಳ್ತೇವೆ. ಸೊ ನಾವು ಕುಡಿಸಿದಷ್ಟು ಕೂಡ, ತಾಯಿ ಕುಡಿಸಿದ ಮೇಲೆ ಅದು ಸ್ತನಗಳಿಂದ ಬ್ರೈನ್ಗೆ ಒಂದು ಮೆಸೇಜ್ ತರ ಹೋಗುತ್ತೆ, ಈಗ ನೆಕ್ಸ್ಟ್ ಮತ್ತೆ ಉತ್ಪತ್ತಿ ಮಾಡ್ಬೇಕಂತ ಹೇಳಿ. ಸೊ ಆದಷ್ಟು ಕುಡಿಸಿದಷ್ಟು ಕೂಡ ಅದು ಜಾಸ್ತಿ ಉತ್ಪತ್ತಿ ಆಗತ್ತೆ. ಓಕೆ, ಅದು ಒಂದು. ಅದರ ಜೊತೆಗೆ ಕೆಲವು ಆಹಾರಗಳು ಕೂಡ, ಏನೋ ಒಳ್ಳೆ ಆಹಾರ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು, ಫೆನುಗ್ರೀಕ್ ಅಂತ ಹೇಳಿ ಹೇಳ್ತವೆ, ಅದರಲ್ಲಿ ಕೆಲವರು ಸಜೆಸ್ಟ್ ಮಾಡ್ತಾರೆ, ದೋಸೆ ಆಗಿರ್ಬೋದು, ಉಂಡೆ ಆಗಿರ್ಬೋದು, ಗಾರ್ಲಿಕ್, ಈ ತರ ಕೆಲವು ಲೋಕಲ್ ಪ್ರಿಪರೇಷನ್ಸ್ ಇರುತ್ತೆ. ಮತ್ತೆ ತುಂಬಾ ಕಷ್ಟ ಆಯ್ತಂತಂದ್ರೆ, ಇನ್ನ ಹಾಲು ಬರ್ತಾ ಇಲ್ಲ ಅಂತಂದ್ರೆ, ಕೆಲವು ಮೆಡಿಸಿನ್ಸ್ ಕೂಡ ಏನೋ ವಿ ಕ್ಯಾನ್ ಹೆಲ್ಪ್ ವಿತ್ ದಟ್ ಆಲ್ಸೋ. ಓಕೆ, ಬಟ್ ಇದ ಸಾಕಷ್ಟು ತಾಯಂದ್ರಿಗೆ ಇದ್ರ ಎಲ್ಲದರ ಅವಶ್ಯಕತೆ ಕೂಡ ಇರೋದಿಲ್ಲ. ಓಕೆ, ಸೊ ಆದಷ್ಟು ಹಾಲನ್ನ ಕೊಡ್ತಾ ಇದ್ರೆ, ನಾ ಹೇಳಿದ ಹಾಗೆ ಇಟ್ ಇಸ್ ಅ ಪಾಸಿಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ, ಕೊಟ್ಟಷ್ಟು ಕೂಡ ಜಾಸ್ತಿ ಹಾಲು ಬರ್ತದೆ. ಕೆಲವು ಸಲ ಮಗು ಹಾಲು ತಗೊಳ್ತಾ ಇಲ್ಲ ಅನ್ನೋದು ಕಂಪ್ಲೇಂಟ್ ಇರುತ್ತೆ. ಕೆಲವು ಮಕ್ಕಳು ಏನೋ ಅದು ಅಷ್ಟು ಮೆಚುರಿಟಿಯನ್ನ ಬಂದಿರೋದಿಲ್ಲ, ತಾಯಿ ಎದೆ ಹಾಲ ಮೊಲೆಯನ್ನ ಹಿಡಿದು ಎಳೆದು ಕುಡಿಯುವಷ್ಟು ಮೆಚುರಿಟಿ. ಅಂತ ಸಂದರ್ಭಗಳಲ್ಲಿ ತಾಯಿ ಏನ್ ಮಾಡ್ಬೇಕು, 2-3 ಗಂಟೆಗೆ ಒಂದ್ಸಲ ಹಾಲನ್ನ ಹಿಂಡಬೇಕು. ಸೊ ಹಾಲನ್ನ ಹಿಂಡಿ ಸ್ಪೂನ್ ನಲ್ಲಿ ಕೊಡ್ಬೋದು, ಕಪ್ ಮತ್ತೆ ಸ್ಪೂನ್ ಹಿಡಿದು ಕೊಡ್ಬೋದು. ಅಂತ ಹಿಂಡಿದ ಹಾಲನ್ನ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಒಂದು 6 ಗಂಟೆಗಳ ಕಾಲ ಇಟ್ಕೋಬಹುದು. ಓಕೆ, ಸೊ ಈಗ ಹಿಂಡಿದ ಹಾಲು ತಕ್ಷಣವೇ ಮಗು ಕುಡಿಲಿಲ್ಲ ಅಂದ್ರೆ ಎಸಿಬೇಕು, ಆತರ ಇಲ್ಲ. 6 ಗಂಟೆಗಳ ಕಾಲ ಇಟ್ಕೋಬಹುದು. 6 ಗಂಟೆಗಳ ಒಳಗೆ ಯೂಸ್ ಆಗ್ತಿಲ್ಲ ಅಂತ ಅಂದ್ರೆ ಫ್ರಿಡ್ಜ್ ಅಲ್ಲಿ ಕೂಡ ಇಡಬಹುದು. ಫ್ರಿಡ್ಜ್ ಅಲ್ಲಿ ಇಟ್ಟರೆ 1 ದಿನದಿಂದ 2 ದಿನದ ಒಳಗಡೆ ಯೂಸ್ ಮಾಡಬಹುದು. ಆಗ ಅದನ್ನ ಯೂಸ್ ಮಾಡೋದಕ್ಕೆ ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರನ್ನು ತಗೊಂಡು ಆ ಪಾತ್ರೆಗೆ ಈ ಹಾಲಿನ ಪಾತ್ರೆಯನ್ನ ಇಟ್ಟು ಸ್ವಲ್ಪ ನಾರ್ಮಲ್ ರೂಮ್ ಟೆಂಪರೇಚರ್ ತಾಪಮಾನಕ್ಕೆ ಬಂದ ಮೇಲೆ ಶೇಕ್ ಮಾಡಿ ಮಗುವಿಗೆ ಕೊಡ್ಬೋದು. ಅದನ್ನ ಮತ್ತೆ ಬಾಯಿಲ್ ಮಾಡೋದಾಗ್ಲಿ, ಮೈಕ್ರೋವೇವ್ ಓವನ್ ಅಲ್ಲಿ ಇಡೋದಾಗ್ಲಿ ಅದು ಮಾಡಬಾರ್ದು ಅಷ್ಟೇ. ಡಾಕ್ಟರ್, ಹಾಗೆ ಇವತ್ತಿನಿಂದ 21ನೇ ತಾರೀಕಿನ ತನಕ ನ್ಯೂ ಬಾರ್ನ್ ವೀಕ್ ಅಂತ ಆಚರಣೆ ಮಾಡ್ತೇವೆ. ಸೊ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಏನಾದ್ರೂ ಪ್ರೋಗ್ರಾಮ್ಸ್ ಏನಾದ್ರೂ ಇರ್ತದೆ ಡಾಕ್ಟರ್? ಹೇಗೆ? ಸಾಕಷ್ಟು ಪ್ರೋಗ್ರಾಮ್ ಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ನ್ಯೂನೆಟಾಲಜಿ ಡಿಪಾರ್ಟ್ಮೆಂಟ್ ಇಂದ. ಅದ್ರ ಜೊತೆಗೆ ಕಾಲೇಜ್ ಆಫ್ ನರ್ಸಿಂಗ್ ನವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದರಲ್ಲಿ ತಾಯಂದ್ರಿಗೆ ಪೋಸ್ಟ್ ನೇಟಲ್ ಮದರ್ಸ್ ಅಂತ ಹೇಳಿ ಹೇಳ್ತೇವೆ, ಡೆಲಿವರಿ ಆದ ನಂತರ ತಾಯಂದ್ರಿಗೆ ಅವ್ರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಪೋಸ್ಟ್ ನೇಟಲ್ ವಾರ್ಡ್ ಅಲ್ಲಿ ಮತ್ತೆ ಕಮ್ಯುನಿಟಿನಲ್ಲಿ ಕೂಡ ಮತ್ತೆ ಆಶಾ ವರ್ಕರ್ಸ್ಗೆ ಎಲ್ಲರಿಗೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳಿದೆ. ಮತ್ತೆ ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಅವ್ರ ಮಧ್ಯೆ ಕೂಡ ಜಾಗೃತಿ ಮೂಡಿಸೋದು ಇಂಪಾರ್ಟೆಂಟ್. ಅವ್ರಿಗೆ ಕೂಡ ನಾಲೆಡ್ಜ್ ಇರಬೇಕು, ತಾಯಂದ್ರಿಗೆ ಏನ್ ಹೇಳ್ಬೇಕು, ಹೇಗೆ ಹಾಲು ಕೊಡೋದು ಇಂಪಾರ್ಟೆಂಟ್, ಅದೆಲ್ಲ ಮಾಡ್ಬೇಕಂತ ಅವ್ರಿಗೆ ಕೂಡ ಸಾಕಷ್ಟು ಪ್ರೋಗ್ರಾಮ್ಸ್ ಹಮ್ಮಿಕೊಂಡಿದ್ದೇವೆ. ಫೈನಲಿ ಒಂದು ಮೆಸೇಜ್ ಅನ್ನ ಹೇಳೋದಿದ್ರೆ ನಮ್ಮ ವಿವರ್ಸ್ಗೆ, ಎಸ್ಪೆಷಲಿ ತಾಯಂದ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನಾವು ಸಾಕಷ್ಟು ಇದೊಂದು ಕನಸಾಗಿರುತ್ತೆ ಮಗು ಬರೋ ಅಂತ ಕಾಲ. ಸೊ ಅದು ಬಂದ ಮೇಲೆ ಸಾಕಷ್ಟು ಒತ್ತಡ, ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಆ ಸ್ಟ್ರೆಸ್ ಜೊತೆಗೆ ನಾವು ಅದನ್ನ ಆಹ್ಲಾದಕರವಾಗಿ ಕೂಡ ಅದನ್ನ ಅನುಭವಿಸ್ಬೇಕು. ಸೊ ಅನುಭವಿಸ್ಬೇಕಂತಂದ್ರೆ ನಾವು ಅದು ಏನೋ ಅನುಭವಿಸೋದಕ್ಕೆ ಎದೆ ಹಾಲು, ನಾವು ಆದಷ್ಟು ಎದೆ ಹಾಲನ್ನ ಕೊಡುವಾಗ ತಾಯಿಗೆ ಅದರದ್ದೇ ಅನುಭವ ಆಗ್ತದೆ. 6 ತಿಂಗಳವರೆಗೆ ಏನೋ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೇವೆ, ಅದನ್ನ ಮಾಡಬೇಕು. ಅದ್ರ ಜೊತೆಗೆ ಹೋಲ್ ಫ್ಯಾಮಿಲಿ, ಓಕೆ, ತಾಯಿಗೆ ಮತ್ತೆ ಮಗುವಿಗೆ ಸಪೋರ್ಟ್ ಮಾಡಬೇಕು. ಎಸ್ಪೆಷಲಿ ತಂದೆ ಕೂಡ ತಾಯಿಗೆ ಸಪೋರ್ಟ್ ಮಾಡಿದ್ರೆ ಆಗ ಅದು ಒಂದು ಎಂಜಾಯಬಲ್ ಮೂಮೆಂಟ್ ಆಗುತ್ತೆ ರಾದರ್ ದನ್ ಸ್ಟ್ರೆಸ್ಫುಲ್ ಮೂಮೆಂಟ್. ಎಸ್ ಮ್ಯಾಮ್, ಹಾಗೆ ಒಂದು ಒಳ್ಳೆ ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ. ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು.
ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜ್ವಾ 24x7.